ಹಲೋ ಮಕ್ಕಳೇ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಫಿಸಿಕ್ಸ್ ಅಥವಾ ಭೌತವಿಜ್ಞಾನದ ಒಂದು ಹೊಸ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಚಾಪ್ಟರ್ನ ಸಮರಿ ವಿಡಿಯೋ ಅಥವಾ ಸಾರಾಂಶ ವಿಡಿಯೋವನ್ನು ಮಾಡ್ತಿದ್ದೇವೆ ಈ ಚಾಪ್ಟರಲ್ಲಿ ಬರುವ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತುಂಬ ಪ್ರಮುಖ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇವೆ ನಿಮಗೆ ಈ ವಿಡಿಯೋದು ತುಂಬ ಇನ್ ಇನ್ಡೆಪ್ ಎಕ್ಸ್ಪ್ಲನೇಷನ್ ಬೇಕಿದೆ ನಮ್ಮ ಶಾಪ್ ವಿಡಿಯೋವನ್ನು ನೋಡಿರಿ ನೋಡಿ ಈ ವಿಡಿಯೋದಲ್ಲಿ ನಾವೆಲ್ಲ ತುಂಬ ಇಂಪಾರ್ಟೆಂಟ್ ಕ್ಯಾಪ್ಸೆಟ್ ಕಾನ್ಸೆಪ್ಟನ್ನು ಕ್ವಿಕ್ ಆಗಿ ನೋಡುವ ಸೊ ಇದರಲ್ಲಿ ನಾಲ್ಕು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಫಸ್ಟ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲ ರೇಖೆಗಳು ಅಂತ ಇದೆ ಸೊ ಅದನ್ನು ಡಿಸ್ಕಸ್ ಮಾಡ್ತೇವೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿದ್ಯುತ್ ಪ್ರಹ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಅದು ಹೇಗಿರುತ್ತೆ ಮತ್ತು ಅದರ ದಿಕ್ಕು ಹೇಗೆ ಕಂಡಿಡ್ಬೋದು ರೈಟ್ ಆ್ಯಂಡ್ ರೂಲ್ ಬಲಗ ಹೆಬ್ಬೆಗಳ ನಿಯಮದಿಂದ ಹೇಗೆ ಕಂಡುಹಿಡ್ಬೋದು ಅದು ನೋಡುವ ಮತ್ತು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಸೊ ಅದಕ್ಕೆ ಯಾವ ದಿಕ್ಕಿನಲ್ಲಿ ಬಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಅದನ್ನು ಫ್ಲಮಿಂಗ್ನ ಲೆಫ್ಟ್ ಹ್ಯಾಂಡ್ ರೂಲ್ ಎಡಗ ನಿಯಮದಿಂದ ಹೇಗೆ ಕಂಡುಹಿಡ್ಬೋದು ಅದನ್ನು ನೋಡುವ ನೆಕ್ಸ್ಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕಿಟ್ಸ್ ಬಳಕೆಯ ವಿದ್ಯುತ್ ಮಂಡಲ್ಗಳು ಸೊ ಇದನ್ನು ನೋಡುವ ಫಸ್ಟ್ಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಫೀಲ್ಡ್ ಲೈನ್ಸ್ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲ ಆಧಿಕೆಗಳು ಅಂದರೆ ಏನಂತ ನೋಡುವ ಫಸ್ಟ್ ಅದಕ್ಕಿಂತ ಮುಂಚೆ ಫಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡುವ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕಾಂತೀಯ ಪರಿಣಾಮ ಅಂತ ಟೆಕ್ಸ್ಟ್ ಬುಕ್ ಇದು ಚಾಪ್ಟರ್ದ ಹೆಸರಲ್ಲಿದೆ ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಏನು ನಮ್ಗೆ ಗೊತ್ತು ನಾವು ಮ್ಯಾಗ್ನೆಟ್ ಜೊತೆ ಚಿಕ್ಕದವಾಗ ತುಂಬ ಆಟ ಆಡಿದ್ವಿ ಸೊ ಮ್ಯಾಗ್ನೆಟ್ ಹತ್ತಿರ ನೀವು ಯಾವುದಾದೊಂದು ಅಯನ್ ನೀಲ್ ಅಥವಾ ಕಬ್ಬಿಣದ ಮೊಳೆಯನ್ನು ತಂದಿಟ್ಟರೆ ಏನಾಗುತ್ತೆ ಅದು ಅದು ಅಂಟ್ಕೊಳ್ಳುತ್ತೆ ಅಟ್ರಾಕ್ಟ್ ಆಗುತ್ತೆ ಅದು ಅದಕ್ಕೆ ಆಕರ್ಷಿತಗೊಳ್ಳುತ್ತೆ ಹೌದಲ್ಲ ಸೊ ಅದೇ ರೀತಿ ನೀವು ಅಯನ್ನೇಲ್ ಬದಲು ಒಂದು ದಿಕ್ಸೂಚಿ ಅಥವಾ ಕಂಪಸನ್ನು ಇಟ್ಟರೆ ಏನಾಗುತ್ತೆ ಕಂಪಸ್ ಅಂದ್ರೆ ಏನು ಕಂಪಸ್ ಅಂದರೆ ನಮಗೆ ಉತ್ತರ ಯಾವುದು ದಕ್ಷಿಣ ದಿಕ್ಕು ಯಾವುದು ಅದು ಹೇಳುತ್ತೆ ಅದರ ನಡು ನಡುವಲ್ಲಿ ಒಂದು ಸೂಜಿ ಸೂಜಿರುತ್ತೆ ಇರುತ್ತೆ ಆ ನೀಡಲ್ದು ಒಂದು ತುದಿ ಯಾವಾಗಲೂ ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕನ್ನು ಸೂಚಿಸ್ತದೆ ಇನ್ನೊಂದು ಒಪೋಸಿಟ್ ವಿರುದ್ಧವಾದ ತುದಿ ಅದು ದಕ್ಷಿಣ ದಿಕ್ಕಿಗೆ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಸೊ ಇದು ನಾರ್ತ್ ಡೈರೆಕ್ಷನ್ಗೆ ಪಾಯಿಂಟ್ ಮಾಡ್ತಿರತ್ತೆ ಆದರೆ ಇದನ್ನು ನಾವು ಮ್ಯಾಗ್ನೆಟ್ ಹತ್ತಿರ ತರುವಾಗ ಏನಾಗುತ್ತೆ ಇದಕ್ಕೆ ಒಂದು ಡಿಫ್ಲೆಕ್ಷನ್ ಅದಕ್ಕೊಂದು ಮೂವ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ ಅಥವಾ ಪಲ್ಲಟಗೊಳ್ಳುತ್ತೆ ಅದು ಯಾವ ರೀತಿಯಲ್ಲಿ ಪಲ್ಲಟಗೊಳ್ಳುತ್ತೆ ಇಲ್ಲಿ ನೋಡಿ ಇದು ರೆಡ್ ಕಲರ್ ಮಾರ್ಕ್ ಮಾಡಿರೋದು ಉತ್ತರ ಧ್ರುವ ಅಥವಾ ನಾರ್ತ್ ಪೋಲ್ ಸೊ ಅದು ಈ ನಾರ್ತ್ ಪೋಲ್ಗಿಂತ ಆ ಕಡೆ ಇದರಿಂದ ರಿಪ ವಿಕರ್ಷಣೆಗೊಳ್ಳುತ್ತೆ ರಿಪಲ್ ರಿಪೆಲ್ ಆಗುತ್ತೆ ಮತ್ತು ಈ ತುದಿ ಇರೋದು ಸೌತ್ ಪೋಲ್ ಸೊ ಸೌತ್ ಆ್ಯಂಡ್ ನಾರ್ತ್ ಯಾವಾಗಲೂ ಅಟ್ರಾಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದು ಈ ರೀತಿ ಬಂದು ನಿಲ್ಲುತ್ತೆ ಸೊ ಸೌತ್ ನಾರ್ತ್ ಅಟ್ರ್ಯಾಕ್ಟ್ ಆಗೋದ್ರಿಂದ ಆಕರ್ಷಣೆಗೊಳ್ಳುತ್ತದಲ್ಲ ಸೊ ಅದಕ್ಕೋಸ್ಕರ ನಾರ್ತ್ ಮತ್ತು ಸೌತ್ ಹತ್ತಿರದಲ್ಲಿ ಹತ್ತಿರದಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಅದು ಒಂದು ನಿಲ್ಲುತ್ತೆ ಸೊ ಇದೆಲ್ಲ ಪರಿಣಾಮಗಳು ನೀವು ನೋಡ್ತಿದ್ದೇವೆ ಮ್ಯಾಗ್ನೆಟ್ ಹತ್ತಿರ ಯಾವುದೇ ಒಂದು ಬೇರೆ ಕಬ್ಬಿಣದ ವಸ್ತು ತಂದರೆ ಅದು ಅಂಟ್ಕೊಳ್ಳುತ್ತೆ ಅಥವಾ ಈ ಕಂಪಸಿನ ದಿಕ್ಸೂಚಿಯ ನೀಡಲ್ ಇದು ಕೂಡ ಒಂದು ಮ್ಯಾಗ್ನೆಟೇ ಸೊ ಬೇರೆಯೊಂದು ಮ್ಯಾಗ್ನೆಟ್ ತಂದು ಇಟ್ಟರೆ ಆ ಮ್ಯಾಗ್ನೆಟ್ ಕೂಡ ಒಂದು ಬಲವನ್ನು ಅನುಭವಿಸುತ್ತದೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಸೊ ಈ ವಿದ್ಯಮಾನ ಈ ಫಿನೋಮಿನವನ್ನು ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕರಿತೇವೆ ಸೊ ಹಾಗಾದರೆ ಈ ಮ್ಯಾಗ್ನೆಟಿಕ್ ನೆಕ್ಸ್ಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು ಅಂತ ನೋಡ್ತೇವೆ ಸೊ ನಮ್ಗೊತ್ತು ಈ ಮ್ಯಾಗ್ನೆಟ್ ಸುತ್ತಲೂ ಯಾವುದಾದ್ರು ಬೇರೆ ಮ್ಯಾಗ್ನೆಟ್ ತಂದರೆ ಆ ಮ್ಯಾಗ್ನೆಟ್ ಗೆ ಒಂದು ಬಲ ಅಟ್ರಾಕ್ಷನ್ ಅಥವಾ ರಿಪರ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಸೊ ಈ ಕ್ಷೇತ್ರ ಈ ಮ್ಯಾಗ್ನೆಟ್ ಸುತ್ತ ಇರುವ ಕ್ಷೇತ್ರಕ್ಕೆ ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ ಯಾಕೆ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಬೇರೆ ಮ್ಯಾಗ್ನೆಟ್ ತಂದರೆ ಐ ಇಟ್ ವಿಲ್ ಐದರ್ ಅಟ್ರಾಕ್ಟ್ ರಿಪೆಲ್ ಅದು ಒಂದು ಆಕರ್ಷಣೆಗೊಳ್ಳುತ್ತೆ ಅಥವಾ ವಿಕರ್ಷಣೆಗೊಳ್ಳುತ್ತೆ ಸೊ ಆ ಕ್ಷೇತ್ರಕ್ಕೆ ಕಾಂತಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತೇವೆ ಓಕೆ ಸರಿ ಸೊ ಆ ಕಾಂತಕ್ಷೇತ್ರ ನಾನೀಗ ಈ ಗ್ರೀನ್ ಕಲರ್ ಇಂದ ರೆಪ್ರೆಸೆಂಟ್ ಮಾಡಿದ್ದೇನೆ ಪ್ರತಿನಿಧಿಸಿದ್ದೇನೆ ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಟ್ರೇಡ್ ಎಕ್ಸ್ಪೆರಿಮೆಂಟ್ ಅಂತ ಸೊ ಹ್ಯಾನ್ಸ್ ಕ್ರಿಶನ್ ಆಸ್ಟ್ರೇಡ್ ಅಂತ ಇವರು ಹದಿನೆಂಟನೇ ಶತಮಾನದಲ್ಲಿ ಒಂದು ಆಕಸ್ಮಿಕವಾಗಿ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಂ ನಡುವೆ ಒಂದು ಸಂಬಂಧ ಇದೆ ಅಂತ ಫಸ್ಟ್ ಟೈಮ್ ಅವರು ಕಂಡುಹಿಡಿದದ್ದು ಅವರು ಏನು ಮಾಡಿದ್ರು ಅಂದರೆ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಿದ್ರು ಒಂದು ಕಂಡಕ್ಟರ್ ಒಂದು ವಾಹಕದಿಂದ ಕರೆಂಟ್ ಪಾಸ್ ಮಾಡಿದಾಗ ಸಡನ್ನಾಗಿ ಏನು ಅವರು ನೋಡಿದ್ದು ಅದರ ಬದಿಯಲ್ಲಿ ಹತ್ತಿರದಲ್ಲಿ ಇಟ್ಟಿರುವ ಒಂದು ಕಂಪಸ್ ಕಂಪಸ್ಸಿನ ಸೂಜಿ ಏನಾಗ್ತಿತ್ತು ಅದು ಪಳ್ಳಡಗೊಳ್ಳುತ್ತಿತ್ತು ಡಿಫ್ಲೆಕ್ಟ್ ಆಗ್ತಿತ್ತು ಯಾವಾಗ ಈ ಕರೆಂಟ್ ಪಾಸ್ ಮಾಡುವಾಗ ಸೊ ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಅವರು ತುಂಬ ಸಂಶೋಧನೆ ಮಾಡಿ ಆದಮೇಲೆ ಏನು ಕಂಡುಹಿಡ್ದು ಅಂದರೆ ಯಾವುದೇ ಒಂದು ವಾಹಕ ವಾಹಕದ ಮೂಲಕ ಕರೆಂಟ್ ವಿದ್ಯುತ್ ಪ್ರವಹಿಸುವಾಗ ಅದರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅವರು ಕಂಡುಹಿಡಿದ್ರು ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದಾಗಿ ಏನಾಗುತ್ತೆ ಯಾವುದೇ ಒಂದು ಕಂಪಲ್ಸರಿ ಮ್ಯಾಗ್ನೆಟಿಕ್ ಫೀಲ್ಡ್ ತರುವಾಗ ಏನಾಗುತ್ತೆ ಅದು ಡಿಫ್ಲೆಕ್ಟ್ ಆಗುತ್ತೆ ಪಲ್ಲಟ್ಗೊಳ್ಳುತ್ತದಲ್ಲ ಸೊ ಅದೇ ಇಲ್ಲಿ ನಾವು ನೋಡ್ತಿದ್ದೇವೆ ಸೊ ಇದರಿಂದಾಗಿ ನಾವು ಏನು ಕಂಡುಹಿಡಬಹುದಂದ್ರೆ ಮ್ಯಾಗ್ನೆಟ್ ಯಾವುದೇ ಒಂದು ವಾಹಕದ ಮೂಲಕ ಕರೆಂಟ್ ಪಾಸ್ ಮಾ ಕರೆಂಟ್ ಪಾಸ್ ಆಗುವಾಗ ವಿದ್ಯುತ್ ಪ್ರವಾಹಿಸುವಾಗ ಅದರ ಸುತ್ತಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟು ಪ್ರೊಡ್ಯೂಸ್ ಆಗತ್ತೆ ಅಂತ ಸೊ ಇದನ್ನು ನಾವು ಫಸ್ಟ್ ಟೈಮ್ ಆಸ್ಟೆಡ್ ಹ್ಯಾಂಡ್ಸ್ ಕ್ವಿಷನ್ ಓಸ್ಟೆಡ್ ಅವರು ಕಂಡುಹಿಡಿದದ್ದು ಸರಿ ಸೊ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅದೊಂದು ಬಾರ್ ಮ್ಯಾಗ್ನೆಟ್ ಸೊ ಈಗ ಬಾರ್ ಮ್ಯಾಗ್ನೆಟ್ ಅಂದರೆ ನಾವು ಏನಂತ ನಾವು ಫಸ್ಟ್ ನೋಡಿದ್ವಿ ದಂಡಕಾಂತ ಅಂತ ಹೇಳ್ತೇವೆ ಸೊ ದಂಡಕಾಂತದ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿಯಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ನಾವು ಒಂದು ಬಾಲ್ ಮ್ಯಾಗ್ನೆಟ್ ತಗೊಳ್ತೇವೆ ದಂಡಕಾಂತ ತಗೊಳ್ತೇವೆ ಅದರ ಮೇಲೆ ಒಂದು ಪೇಪರ್ ಪೇಪರ್ ಪೇಜ್ ಅಥವಾ ಹಳೆ ಪೇಪರ್ ಹಾಳೆಯನ್ನು ಇಟ್ಟೇವೆ ಮತ್ತು ಅದರ ಮೇಲೆ ನಾವು ಐಯನ್ ಫೈಲಿಂಗ್ಸ್ ಅಥವಾ ಕಬ್ಬಿಣದ ರಜಗಳನ್ನು ಕಬ್ಬಿಣದ ಪುಡಿ ಹೇಳ್ತೇವೆ ಅದಕ್ಕೆ ಸೊ ಕಬ್ಬಿಣದ ಪುಡಿಯನ್ನು ಹೀಗೆ ಸ್ಪ್ರಿಂಕಲ್ ಸಿಂಪಡಿಸಿದರೆ ಏನಾಗುತ್ತೆ ಸಿಂಪಡಿಸಿ ಸಿಂಪಡಿಸಿ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಈ ಹಾಳೆಯನ್ನು ತಟ್ಟಿದರೆ ಟ್ಯಾಪ್ ಮಾಡಿದರೆ ಅದು ಈ ರೀತಿಯಲ್ಲಿ ಜೋಡಣೆಗೊಳ್ಳುತ್ತದೆ ಸೊ ಅದು ಯಾವ ರೀತಿ ಜೋಡಣೆಗೊಳ್ಳುತ್ತೆ ಅಂದರೆ ಈ ಬಾರ್ ಮ್ಯಾಗ್ನೆಟ್ಸ್ ತಲ್ಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಅಲ್ಲ ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಾಂತಿಯ ಬಲ ರೇಖೆಗಳು ಅದರ ಅನುಗುಣವಾಗಿ ಈ ಅಯರ್ನ್ ಫೈಲಿಂಗ್ಸ್ ಜೋಡಣೆಗೊಳ್ಳುತ್ತದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಾಗೆಯೇ ಅರೇಂಜ್ ಆಗುತ್ತೆ ಸೊ ಈಗ ಲೈನ್ಸ್ ಕಾಣ್ತಿದೆಯಲ್ಲ ಸೊ ಅದೇ ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಕಾಂತೀಯ ಬಲ ರೇಖೆಗಳು ಅಂತ ಕರಿತೇವೆ ಸೊ ಕಾಂತೀಯ ಬಲ ರೇಖೆಗಳು ಏನು ಏನು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದು ಆ ಮ್ಯಾಗ್ನೆಟಿನ ಸುತ್ತಲಿರುವ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರತಿನಿಧಿಸುತ್ತದೆ ಇಟ್ ರೆಪ್ರೆಸೆಂಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಮ್ಯಾಗ್ನೆಟ್ ಓಕೆ ಸೊ ಇದೇ ಮ್ಯಾಗ್ನೆಟಿಕ್ ಫೀಲ್ಡನ್ನು ಬೇರೆ ರೀತಿಯಲ್ಲಿ ನಾವು ಡ್ರಾ ಮಾಡ್ಬೋದಾ ಆ್ಯಂಡ್ ಫೈನಿಂಗ್ಸ್ ಬಿಟ್ಟು ಎಸ್ ಸೊ ಈ ಒಂದು ಕಂಪಸ್ ಅಥವಾ ದಿಕ್ಸೂಚಿಯಿಂದ ಕೂಡಲು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ನಾವು ಡ್ರಾ ಮಾಡ್ಬೋದು ಸೊ ಹೇಗೆ ಡ್ರಾ ಮಾಡಬೇಕು ಫಸ್ಟು ಒಂದು ಮ್ಯಾಗೆ ತಗೊಂಡು ಅದಕ್ಕೆ ಅದರ ಹತ್ತಿರ ಒಂದು ಕಂಪಸನ್ನು ಇಡಬೇಕು ಕಂಪಸನ್ನು ಕಂಪಸನ್ನು ಇಡುವಾಗ ದಿಕ್ಸೂಚಿ ಏನಾಗುತ್ತೆ ಕಂಪಸ್ ನೀಡಲ್ಲಿ ನಮ್ಗೆ ಗೊತ್ತು ಮ್ಯಾಗ್ನೆಟ್ ಹತ್ತಿರ ತರುವಾಗ ಅದು ಪಲ್ಲಟ್ಗೊಳ್ಳುತ್ತೆ ಡಿಫ್ಲೆಕ್ಟ್ ಆಗುತ್ತಲ್ಲ ಸೊ ಅದು ಡಿಫ್ಲೆಕ್ಟ್ ಆಗುತ್ತೆ ಹೀಗೆ ಸೊ ನಾವು ಅದು ಯಾವ ದಿಕ್ಕಿನಲ್ಲಿ ನೀಡಲ್ ಯಾವ ದಿಕ್ಕನ್ನು ಪಾಯಿಂಟ್ ಮಾಡ್ತಿದೆ ಯಾವ ದಿಕ್ಕು ಸೂಚಿಸ್ತಿದೆ ಅಂತ ನಾನು ನಾವು ಗುರುತು ಮಾಡಬೇಕು ಸೊ ಈ ಬಿಂದುವಿನಲ್ಲಿ ಈ ಪಾಯಿಂಟಲ್ಲಿ ಈ ರೀತಿ ಇದೆ ಸೊ ಅದನ್ನು ನಾನು ಗುರುತು ಮಾಡ್ತೇನೆ ನೆಕ್ಸ್ಟ್ ಹಾಗೆಯೇ ನಾನು ಬೇರೆ ಕಂಪಸ್ಸನ್ನು ಬೇರೆ ಜಾಗದಲ್ಲಿ ತಗೊಂಡು ಹೋಗಿ ಆ ಜಾಗದಲ್ಲಿ ಮ್ಯಾಗ್ನೆಟ್ ನೀಡಲ್ ಯಾವ ದಿಕ್ಕಿನಲ್ಲಿ ಸೂಚಿಸ್ತಿದೆ ಅದನ್ನು ಗುರುತು ಮಾಡ್ತೇನೆ ಸೊ ಈ ಜಾಗದಲ್ಲಿ ಈ ರೀತಿಯಲ್ಲಿದೆ ಸೊ ಹಾಗೆಯೇ ಬೇರೆ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ನ ಬೇರೆ ಬೇರೆ ಸುತ್ತಲೂ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬಿಂದುವಿನಲ್ಲಿ ಮ್ಯಾಗ್ನೆಟ್ಟಿನ ನೀಡಲ್ ಕಂಪಸ್ಸಿನ ನೀಡಲ್ ಹೇಗಿದೆ ಅಂತ ನಾನು ಗುರುತು ಮಾಡ್ಕೊಂಡು ಹೋಗ್ತೇನೆ ಸೊ ಹೀಗೆ ಒಬ್ಸರ್ವ್ ಮಾಡ್ಕೊಂಡು ಹೋಗುವಾಗ ನಮಗೇನು ಸಿಗತ್ತೆ ಸೊ ಈ ರೀತಿಯಾದ ಈ ಮಾದರಿಯಲ್ಲಿ ಒಂದು ಪಾಯಿಂಟ್ಸ್ ಸಿಗತ್ತಲ್ಲ ಈ ಎಲ್ಲ ಪಾಯಿಂಟ್ಸನ್ನು ನಾನು ಜಾಯಿನ್ ಮಾಡ್ತೇನೆ ಈಗ ಸೊಗ ಹೀಗೆ ಜಾಯಿನ್ ಮಾಡುವಾಗ ಇಂಥದ್ದು ಒಂದು ರೇಖೆ ವಿ ಗೆಟ್ ಕರ್ವ್ಸ್ ಲೈಕ್ ದಿಸ್ ಸೊ ಹೀಗೆ ರೇಖೆಗಳು ಸಿಗುತ್ತೆ ಸೊ ಇದನ್ನು ನಾನು ಕರೆಕ್ಟಾಗಿ ಡ್ರಾ ಮಾಡಿದರೆ ಅದು ಈ ಮಾದರಿಯಲ್ಲಿ ಈ ರೀತಿಯಲ್ಲಿ ಇರುತ್ತೆ ಸೊ ಈಗ ನೋಡಿ ರೇಖೆಗಳು ನಾರ್ತಿಂದ ಸ್ಟಾರ್ಟ್ ಆಗಿ ಸೌತ್ಗೆ ಎಂಡ್ ಆಗ್ತದಲ್ಲ ಸೊ ಎಲ್ಲ ಕಡೆ ಇಟ್ಟು ಹಾಗೇನೆ ಗೋತ್ ಮಾಡಿದ್ದೆ ಈ ರೀತಿ ಸಿಗುತ್ತೆ ಸೊ ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರಿಕೆಗಳು ಅಂತ ನಾವು ಹೇಳ್ತೇವೆ ಸರಿ ಸೊ ಈ ಕಾಂತೀಯ ಬಲರಿಕೆಗಳ ಒಂದು ನಾಲ್ಕು ಗುಣಗಳಿದೆ ಗುಣಗಳಿವೆ ಗುಣಗಳಿವೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೊ ಅದನ್ನು ಈಗ ಕಲಿಯೋಣ ಫಸ್ಟ್ ಬಂದ್ಬಿಟ್ಟು ಈ ಮ್ಯಾಗ್ನೆಟಿನ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಅಲ್ಲ ಸೊ ಅದು ಯಾವಾಗಲೂ ನಾರ್ತ್ ಇಂದ ಸ್ಟಾರ್ಟ್ ಆಗಿ ಸೌತ್ಗೆ ಹೋಗಿ ಸೌತ್ಗೆ ಹೋಗುತ್ತೆ ಸೊ ಇಂದ ಉತ್ಸರ್ಜಿಸಿ ಉತ್ತರ ದಿಕ್ಕಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಧೀನಗೊಳ್ಳುತ್ತದೆ ಇಟ್ ಎಮರ್ಜಸ್ ಫ್ರಮ್ ದ ನಾರ್ತ್ ಪೋಲ್ ಆ್ಯಂಡ್ ಎಮರ್ಜಸ್ ಎಟ್ ದ ಸೌತ್ ಪೋಲ್ ನಾರ್ತ್ ಟು ಸೌತ್ ಇದು ಯಾವಾಗ ಕಾಂತದ ಹೊರಗಡೆ ಮ್ಯಾಗ್ನೆಟಿನ ಹೊರಗಡೆ ಹಾಗಾದರೆ ಮ್ಯಾಗ್ನೆಟ್ನ ಒಳಗಡೆ ಹೇಗಿರುತ್ತೆ ಸೊ ನೋಡಿ ಇಲ್ಲಿ ಬಂದಿದು ಎಂಡ್ ಇದು ಎಂಡ್ ಆಗಲ್ಲ ಇದು ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲಿಗೆ ಬಂದು ಪುನಃ ಇಲ್ಲಿ ಜಾಯಿನ್ ಆಗುತ್ತೆ ಸೊ ಮ್ಯಾಗ್ನೆಟ್ನ ಒಳಗಡೆ ಇದು ಯಾವಾಗಲೂ ಸೌತ್ ಇಂದ ನಾರ್ತ್ ಗೆ ಹೋಗುತ್ತದೆ ಮ್ಯಾಗ್ನೆಟ್ನ ಹೊರಗಡೆ ನಾರ್ತ್ ಟು ಸೌತ್ ಮ್ಯಾಗ್ನೆಟ್ನ ಒಳಗಡೆ ಸೌತ್ ಟು ನಾರ್ತ್ ಓಕೆ ಸೊ ಇದು ಕಾಂತೀಯ ಬಲ ರೇಖೆಗಳ ಬಲ ರೇಖೆಗಳ ದಿಕ್ಕು ಇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸರಿ ಸೆಕೆಂಡ್ ಪ್ರಾಪರ್ಟಿ ಸೆಕೆಂಡ್ ಗುಣ ಏನು ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಲೂಪ್ಸ್ಗಳಾಗಿರುತ್ತವೆ ಸೊ ಕಾಂತೀಯ ಬಲ ಬಲೆ ರೇಖೆಗಳು ಯಾವಾಗಲೂ ಆವೃತ ಜಾಲಗಳು ಆಗಿರ ಹಾಗೆ ಇರುತ್ತದೆ ಆವೃತ ಜಾಲಗಳು ಅಂದ್ರೇನು ಇದು ಹೀಗೆ ಬಂದು ಹೀಗೆ ಎಂಡ್ ಆಗಲ್ಲ ಇದು ಯಾವಾಗಲೂ ಕ್ಲೋಸ್ಡ್ ಲೂಪ್ ಆವೃತ ಜಾಲಗಳಾಗಿರೋ ಜಾ ಜಾಲಗಳಾಗಿರುತ್ತದೆ ಸೊ ಇದು ಸೆಕೆಂಡ್ ಪ್ರಾಪರ್ಟಿ ಥರ್ಡ್ ಪ್ರಾಪರ್ಟಿ ಬಂದುಬಿಟ್ಟು ಈಗ ನೋಡಿ ಇಲ್ಲಿ ಕೆಲವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಬಲೆ ಇಲ್ಲಿ ಕೆಲವು ಬಲೆ ಸೊ ಇಲ್ಲಿ ಕಾಂತೀಯ ಬಲ ರೇಖೆಗಳ ಅಂತರ ನೋಡಿ ಇದರ ಅಂತರ ಸ್ವಲ್ಪ ಜಾಸ್ತಿ ಇದೆ ಆದರೆ ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಸ್ವಲ್ಪ ಕ್ಲೋಸ್ ಆಗಿದೆ ಹತ್ತಿರದಾಗಿ ಹತ್ತಿರ ಇದೆ ಸೊ ಹೀಗೆ ಇದರ ಅಂತರ ಜಾಸ್ತಿ ಇರುವಾಗ ಇಲ್ಲಿ ಕಾಂತ ಕಾಂತಕ್ಷೇತ್ರದ ಬಲ ಕೂಡ ಕಡಿಮೆ ಇರುತ್ತೆ ಸೊ ಯಾವಾಗ ಅಂತರ ಜಾಸ್ತಿ ಇದ್ದರೆ ಕಾಂತಕ್ಷೇತ್ರದ ಇದು ದುರ್ಬಲ ಕಾಂತಕ್ಷೇತ್ರ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಇದರ ಅರ್ಥ ಸೊ ಇಲ್ಲಿ ಡೆನ್ಸಿಟಿ ಅಂತ ಸಹ ಕೆಲವು ಸರ್ತಿ ಯೂಸ್ ಮಾಡ್ತಾರೆ ಸೊ ಡೆನ್ಸಿಟಿ ಸಾಂದ್ರತೆ ಡೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಲೆಸ್ ಮ್ಯಾಗ್ನೆಟಿಕ್ ಬಲ ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಕಡಿಮೆ ಇದೆ ಇಲ್ಲಿ ಏನಿದೆ ತುಂಬ ಹತ್ತಿರ ಇರುವಾಗ ಅದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೂಚಿಸ್ತದೆ ತುಂಬ ಬಲವಾದ ಕಾಂತಕ್ಷೇತ್ರ ಪ್ರಬಲವಾದ ಕಾಂತಕ್ಷೇತ್ರ ಹತ್ತಿರ ಇರುವಾಗ ಸೊ ಇದು ಕೂಡ ಒಂದು ಗುಣ ಇಲ್ಲಿ ನೋಡಿ ಈಗ ಈಗ ಒಂದು ದಂಡಕಾಂತದಲ್ಲಿ ಈ ಈ ಜಾಗದಲ್ಲಿ ಹೇಗಿದೆ ಮತ್ತು ಈ ಜಾಗದಲ್ಲಿ ಹೇಗಿದೆ ಕಾಂತೀಯ ಬಲರಿಕೆಗಳು ಇಲ್ಲಿರುವ ಕಾಂತೀಯ ಬಲರಿಕೆಗಳ ಅಂತರ ನೋಡಿ ಸ್ವಲ್ಪ ಜಾಸ್ತಿ ಇದೆ ದರ್ ಇಸ್ ಮೋ ಡಿಸ್ ಡಿಸ್ಟೆನ್ಸ್ ತುಂಬ ಇದೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದು ತುಂಬ ಹತ್ತಿರ ಹತ್ತಿರದಾಗಿದೆ ಸೊ ಅದಕ್ಕೋಸ್ಕರ ಎಲ್ಲಿ ಪ್ರಬಲವಾದ ಕಾಂತಕ್ಷೇತ್ರ ಇದೆ ಅಂತ ನಾವು ಎಲ್ಲಿ ಹೇಳ್ಬೋದು ಹಾಂ ಸೊ ಈ ಜಾಗದಲ್ಲಿ ಪ್ರಬಲವಾದ ಕಾಂತಕ್ಷೇತ್ರ ಇದೆ ಬಲವಾದ ಕಾಂತಕ್ಷೇತ್ರ ಇದೆ ಇದು ಈ ಧ್ರುವ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಧ್ರುವದ ಹತ್ತಿರ ಕಾಂತಕ್ಷೇತ್ರ ತುಂಬ ಬಲವಾಗಿರುತ್ತೆ ಆದರೆ ಇಲ್ಲಿ ಬಲರೆಖೆಗಳ ಅಂತರ ತುಂಬ ಜಾಸ್ತಿ ಇದೆ ಅಲ್ಲ ಸೊ ಅದಕ್ಕೋಸ್ಕರ ಇದು ಇಲ್ಲಿ ಕಾಂತಕ್ಷೇತ್ರ ಕೂಡ ತುಂಬ ವೀಕ್ ಆಗಿರುತ್ತೆ ಸರಿ ಸೊ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಇದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ಲಾಸ್ಟ್ ಗುಣ ಬಂದ್ಬಿಟ್ಟು ಲಾಸ್ಟ್ ಪ್ರಾಪರ್ಟಿ ಹೇಗೆ ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೀಗಿದೆ ಅಂತ ಭಾವಿಸ್ಕೊಳ್ಳಿ ಈಗ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ನೊಂದು ಬಲೆ ರೇಖೆ ಹೀಗಿರಬಹುದಾ ಇಲ್ಲ ಹೀಗೆ ಇರಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಯಾಕೆ ನೆನಪಿ ನೆನಪಿಸ್ಕೊಳ್ಳಿ ನಾವು ಕಾಂತೀಯ ಬಲೆ ರೇಖೆಗಳನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಹೇಗೆ ಡ್ರಾ ಮಾಡಿದ್ವಿ ಒಂದು ಕಂಪಸ್ ಇಟ್ಕೊಂಡು ಅಲ್ಲಿ ನೀಡಲ್ ಆ ಸೂಜಿ ಯಾವ ದಿಕ್ಕಿಗೆ ಪಾಯಿಂಟ್ ಮಾಡ್ತಿದೆ ಯಾವ ದಿಕ್ಕಿಗೆ ಸೂಚಿಸ್ತಿದೆ ಅಂತ ಗುರುತಿಸಿ ಹಾಗೆಯೇ ಎಲ್ಲ ಕಡೆ ಗುರುತಿಸುವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗುತ್ತೆ ಹಾಗಾದರೆ ಈ ಬಿಂದುವಿನಲ್ಲಿ ಯಾವ ದಿಕ್ಕಿನಲ್ಲಿ ಆ ಸೂಜಿ ಪಾಯಿಂಟ್ ಮಾಡ್ತಿರ್ಬೇಕು ಆ ನೀಡಲ್ಲಿ ಯಾವ ದಿಕ್ಕಿಗೆ ಪಾಯಿಂಟ್ ಮಾಡ್ತಿರ್ಬೇಕು ಮ್ಯಾಕ್ ಕಂಪಲ್ಸಿಗೆ ಇರೋದು ಖಾಲಿ ಒಂದೇ ಅದು ಎರಡು ದಿಕ್ಕಿಗೆ ಪಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಅದು ಎರಡೆರಡು ದಿಕ್ಕನ್ನು ಯಾವತ್ತೂ ಪಾಯಿಂಟ್ ಮಾಡಲ್ಲ ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದು ಯಾವಾಗಲೂ ಇಂಟರ್ಸೆಕ್ಟ್ ಆಗಲ್ಲ ಒಂದಕ್ಕೊಂದು ಯಾವಾಗಲೂ ಛೇದಿಸುವುದಿಲ್ಲ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ವಿಷಯ ಸರಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಫೀಲ್ಡ್ ಲನ್ಸ್ ಕಾಂತಕ್ಷೇತ್ರ ಮತ್ತು ಕಾಂತದ ಕಾಂತೀಯ ರೇಖೆಗಳು ಏನಂತ ನಾವು ತಿಳಿದಿವೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಂದು ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಹೇಗೆ ಉಂಟಾಗುತ್ತೆ ಅಂತ ಬಂದು ನಾವು ನೋಡುವ ಸೊ ಈಗ ಮೂರು ಥರದ ವಿದ್ಯುತ್ ವಾಹಕಗಳನ್ನು ನಾವು ತಗೊಳ್ತೇವೆ ಫಸ್ಟ್ ನೇರವಾಹಕ ಸ್ಟ್ರೇಟ್ ಕಂಡಕ್ಟರ್ ಇದರಲ್ಲಿ ಕಾಂತ ಕಾಂತಕ್ಷೇತ್ರ ಹೇಗಿದೆ ಅಂತ ನೋಡ್ತೇವೆ ನೆಕ್ಸ್ಟ್ ಸರ್ಕ್ಯುಲರ್ ಲೂಪ್ ಅಥವಾ ವೃತ್ತಾಕಾರದ ವಾಹಕ ಸುರುಳಿ ಇದರಲ್ಲಿ ಹೇಗಿದೆ ಅಂತ ನೋಡ್ತೇವೆ ನೆಕ್ಸ್ಟ್ ಲಾಸ್ಟ್ಗೆ ಬಂದುಬಿಟ್ಟು ಸೊಲೆನಾಯ್ಡ್ ಸೊ ಸೊಲೆನಾಯ್ಡಲ್ಲಿ ಹೇಗೆ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ನೋಡ್ತೇವೆ ಫಸ್ಟಲ್ಲಿ ನಾವು ನೇರವಾಹಕ ಸ್ಟ್ರೇಟ್ ಕಂಡಕ್ಟರಲ್ಲಿ ಹೇಗೆ ಕಾಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ಸ್ಕೊಳ್ಳಿ ಈಗ ಒಂದು ಸ್ಟ್ರೇಟ್ ಕಂಡಕ್ಟ್ ತಗೊಂಡಿದ್ದೇನೆ ಇಲ್ಲಿ ಕರೆಂಟ್ ಕೆಳಗಿಂದ ಮೇಲೆ ಹೋಗ್ತಿದೆ ಸೊ ನಾವು ನಾವು ಮೊದಲು ಬಾರ್ ಮ್ಯಾಗ್ನೆಟ್ ಸುತ್ತಲೂ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಕಂಪಸಲ್ಲಿ ಕಂಪಲ್ಸ್ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಪ್ರಯೋಗ ಮಾಡಿದವ ಹಾಗೆಯೇ ನಾವು ಇಲ್ಲಿ ಕೂಡ ಮಾಡಿದರೆ ನಮಗೆ ಕಾಂತೀಯ ಬಲರೇಖೆಗಳು ಈ ರೀತಿಯಲ್ಲಿ ಸಿಗುತ್ತೆ ಸೊ ಈ ರೀತಿಯಲ್ಲಿ ಕಾಂತೀಯ ಬಲರೇಖೆಗಳು ಸಿಗುವಾಗ ಮತ್ತು ಇದರ ದಿಕ್ಕು ಹೇಗಿರುತ್ತೆ ಹೀಗಿರುತ್ತೆ ಓಕೆ ಸೊ ಇಲ್ಲಿ ನೋಡಿ ಕಾಂತೀಯ ಬಲರೇಖೆಗಳು ಈ ಸಮತಳವು ಮತ್ತು ಈ ತಂತಿಯು ಲಂಬವಾಗಿರುತ್ತೆ ಓಕೆ ಸೊ ಇದು ವಯರ್ ಹೀಗಿದ್ದರೆ ಕಾಂತೀಯ ಬಲರೇಖೆಗಳು ಇದಕ್ಕೆ ಲಂಬವಾಗಿರುತ್ತೆ ಸೊ ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಸೊ ಅದು ಕಾಂತೀಯ ಬಲ ರೇಖೆಗಳು ಸೊ ಈ ಕಾಂತೀಯ ಬಲ ರೇಖೆಗಳ ಆಕಾರ ಹೇಗಿದೆ ನೋಡಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿದೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನು ಎಲ್ಲ ಸರ್ಕಲ್ಗಳ ಸೆಂಟರ್ ಒಂದೇ ಈ ಕೇಸಲ್ಲಿ ಸೆಂಟರ್ ಈ ವೈರ್ ಆಗಿರುತ್ತೆ ಸೊ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಥವಾ ಏಕ ಕೇಂದ್ರೀಯ ವೃತ್ತಗಳು ಎಲ್ಲ ವೃತ್ತಗಳ ಕೇಂದ್ರ ಒಂದೇ ಆಗಿರುತ್ತೆ ಸೊ ಈ ರೀತಿಯಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದು ಸ್ಟ್ರೇಟ್ ಕಂಡಕ್ಟ್ನ ಸುತ್ತಲೂ ಇರುತ್ತೆ ಸರಿ ಸೊ ಇದನ್ನು ಹೇಗೆ ಕಂಡುಹಿಡೀಬೌದು ಈ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಒಂದು ಪ್ರಯೋಗ ಇದೆ ಕೆಲವು ಬಾರಿ ನಿಮಗೆ ಎಕ್ಸಾಮ್ಗೆಲ್ಲೂ ಇದು ಎಕ್ಸಾಮಲ್ಲೂ ಕೂಡ ಡಯಾಗ್ರಾಮ್ ಡ್ರಾ ಮಾಡಲಿಕ್ಕೆ ನಿಮಗೆ ಕೇಳ್ಬೋದು ಈ ರೇಖಾಚಿತ್ರ ಕಲಿಬೇಕು ನೀವು ಸೊ ಒಂದು ಬ್ಯಾಟ್ರಿ ತಗೊಂಡು ಆ್ಯಮಿಟರ್ ವೇರಿಯಬಲ್ ರೆಸಿಸ್ಟೆನ್ಸ್ ಬದಲಾಯಿಸಬಹಬಹುದಾದ ರೋಧ ಮತ್ತು ಸ್ವಿಚ್ಚನ್ನು ಹೀಗೆ ಈ ಮಂಡಲ ಸೃಷ್ಟಿಸಿದರೆ ಈ ಇದೊಂದು ಸ್ಟ್ರೇಟ್ ಕಂಡಕ್ಟರ್ ಆಗುತ್ತೆ ಇದರ ಲಂಬವಾಗಿ ಒಂದು ಕಾರ್ಡ್ಬೋರ್ಡ್ ಹಾಳೆ ಕಾರ್ಡ್ಬೋರ್ಡನ್ನು ಇಟ್ಟು ಅದರ ಮೇಲೆ ಒಂದು ಕಬ್ಬಿಣದ ರಜೆಗಳೊಂದು ಆ್ಯಂಡ್ ಫೈಲಿಂಗ್ಸ್ ಕಬ್ಬಿಣದ ಪುಡಿ ಹಾಕ್ಬೋದು ಅದನ್ನು ಹಾಕಿ ತಟ್ಟಿದರೆ ಏನಾಗುತ್ತೆ ಅದು ಈ ಕಾನ್ಸಂಟ್ರೇಟ್ ಸರ್ಕಲ್ಸ್ಗಳಾಗಿ ಜೋಡಣೆ ಜೋ ಜೋಡಣೆ ಜೋಡಿಸುತ್ತದೆ ಜೋಡಣೆಗಳು ಜೋಡಣೆಗೆ ಒಳಗಾಗುತ್ತದೆ ಸೊ ಅದರ ಅಣು ಅನುಗುಣವಾಗಿ ಅದು ಅರೇಂಜ್ ಆಗುತ್ತೆ ಮತ್ತು ಅದನ್ನು ಪುನಃ ಕಂಪಸ್ ಇಟ್ಕೊಂಡ್ರೆ ಏನಾಗುತ್ತೆ ಆ ಕಂಪಸ್ ನೀಡಲು ಕೂಡ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದು ದಿಕ್ಕಿಗೆ ದಿಕ್ಕಿಗೆ ಅನುಗುಣವಾಗಿ ಅನುಗುಣವಾಗಿರುತ್ತೆ ಓಕೆ ಸೊ ಅದೇ ಆ ದಿಕ್ಕು ನಮಗೆ ಹೇಗೆ ಗೊತ್ತಾಗುತ್ತೆ ಕಂಪಸ್ ಇಲ್ಲದಿದ್ದು ನಾವು ಆ ದಿಕ್ಕನ್ನು ಹೇಗೆ ಕಂಡುಹಿಡಬೋದು ಅದಕ್ಕೊಂದು ಸರಳವಾದ ಒಂದು ನಿಯಮ ಇದೆ ರೈಟ್ ಹ್ಯಾಂಡ್ ಥಮ್ ರೂಲ್ ಅಂತ ಬಲಗೈ ಹೆಬ್ಬರಳ ನಿಯಮ ಸೊ ಏನಿದು ಬಹಳ ಬಲಗೈ ಹೆಬ್ಬರಳ ನಿಯಮ ಯಾವುದೇ ಒಂದು ಕಂಡಕ್ಟರ್ ತಗೊಳ್ಳಿ ಸ್ಟ್ರೇಟ್ ಕಂಡಕ್ಟರ್ ಸೊ ಅದರಲ್ಲಿ ಫಸ್ಟ್ ನಾವು ಕರೆಂಟ್ ಡೈರೆಕ್ಷನ್ ಕರೆಂಟ್ ಯಾವ ರೀತಿಯಲ್ಲಿ ಹೋಗ್ತಿದೆ ಅಂತ ನೋಡಬೇಕು ಸೊ ಇಲ್ಲಿ ನೋಡಿ ಕರೆಂಟ್ ಕೆಳಗಿಂದ ಮೇಲೆ ಹೋಗ್ತಿದೆ ಸೊ ಕೆಳಗಿಂದ ಮೇಲೆ ಹೋಗ್ತಿದೆ ಸೊ ಹಾಗಾದರೆ ನಮ್ಮ ಬಲರೇಖೆ ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸೊ ನಮ್ಮ ಬಲಗೈ ತಗೊಂಡು ನಾವು ಈ ವಾಹಕವನ್ನು ನಮ್ಮ ಬಲಗೈಯಿಂದ ಹಿಡ್ಕೊಳ್ತಿದ್ದೇವೆ ಅಂತ ನಾವು ಭಾವಿಸ್ಕೊಳ್ಬೇಕು ಸೊ ಹೇಗೆ ಹಿಡಿಬೇಕು ನಾವು ಈ ರೀತಿಯಲ್ಲಿ ಹಿಡಿಬೇಕು ಯಾವ ರೀತಿಯಲ್ಲಿ ಹಿಡಿಬೇಕಂದರೆ ನಮ್ಮ ಹೆಬ್ಬೆರಳು ತಂಬ್ ಕರೆಂಟ್ ಡೈರೆಕ್ಷನ್ ವಿದ್ಯುತ್ ಪ್ರವಾಹದ ದಿಕ್ಕನ್ನು ದಿಕ್ಕಿನ ಕಡೆಗೆ ದಿಕ್ಕನ್ನು ಸೂಚಿಸಬೇಕು ಸೊ ಕರೆಂಟ್ ಮೇಲೆ ಹೋಗ್ತಿದ್ದಲ್ಲ ಸೊ ಹಾಗಾಗಿ ನಾನು ಹೀಗೆ ಹಿಡಿತೇನೆ ಯಾಕೆಂದರೆ ನನ್ನ ಹೆಬ್ಬೆರಡು ತಮ್ ಕೂಡ ಮೇಲೆಗೆ ಪಾಯಿಂಟ್ ಆಗ್ತಿದೆ ನಾನು ಹೀಗೆ ಹಿಡಿಬಾರ್ದು ಯಾಕೆ ಕರೆಂಟ್ ಮೇಲೆ ಹೋಗ್ತಿದೆ ಆದರೆ ನಾನು ಹೀಗೆ ಹಿಡಿದ್ರೆ ನನ್ನ ತಮ್ ಹೆಬ್ಬೆರಳು ಕೆಳಮುಖವಾಗಿರುತ್ತೆ ಸೊ ಇದು ತಪ್ಪು ಸೊ ಹಾಗಾಗಿ ಹೀಗೆ ಇಡ್ತೇನೆ ಸರಿ ಹೀಗೆ ಹಿಡ್ದಾಯಿತು ನೆಕ್ಸ್ಟ್ ಏನು ನೆಕ್ಸ್ಟ್ ನಾನು ನನ್ನ ಉಳಿದ ನಾಲ್ಕು ಬೆರಳು ಬೆರಳುಗಳನ್ನು ನಾನು ನೋಡ್ತೇನೆ ಅದು ಹೇಗೆ ವಾಹಕವನ್ನು ಸುತ್ತುತ್ತದೆಯೋ ಅದೇ ರೀತಿಯಲ್ಲಿ ಕಾಂತೀಯ ಬಲರೇಖೆಗಳು ವಾಹಕವನ್ನು ಸುತ್ತುತ್ತದೆ ಸೊ ಯಾವ ದಿಕ್ಕಿನಲ್ಲಿ ಸು ಅದೇ ರೀತಿಯಲ್ಲಿ ಕಾಂತೀಯ ಬಲರೇಖೆಗಳು ಕೂಡ ಅದೇ ದಿಕ್ಕಿನಲ್ಲಿ ಸುತ್ತುತ್ತದೆ ಓಕೆ ಸೊ ಇದನ್ನು ಒಂದು ಉದಾಹರಣೆಯಿಂದ ನೋಡುವ ಸೊ ಇಲ್ಲಿ ಒಂದು ನೇರ ವಾಹಕ ಇದೆ ಸ್ಟ್ರೇಟ್ ಕಂಡಕ್ಟರ್ ಇದೆ ಕರೆಂಟ್ ಕೆಳಗಿಂದ ಮೇಲೆ ಹೋಗುವಾಗ ಏನಾಗುತ್ತೆ ಹೇಗೆ ಇದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಲೆ ದಿಕ್ಕು ಹೇಗೆ ಅಂತ ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಾನು ಬಲಗೈ ತಗೊಳ್ತೇನೆ ನಾನು ಈ ಕಂಡಕ್ಟ್ರನ್ನು ಹಿಡಿತಿದ್ದೇನೆ ಬಲಗೈಯಿಂದ ಹಿಡಿತಿದ್ದೇನೆ ಅಂತ ಭಾವಿಸ್ಕೊಳ್ತಿದ್ದೇನೆ ಹೇಗೆ ಹಿಡಿಬೇಕು ನಾನು ನನ್ನ ಹೆಬ್ಬೆರಳು ಮತ್ತು ಕರೆಂಟ್ ಡೈರೆಕ್ಷನ್ ವಿದ್ಯುತ್ ಪ್ರವಾಹದ ದಿಕ್ಕು ಒಂದೇ ದಿಕ್ಕಿ ಒಂದೇ ರೀತಿಯಲ್ಲಿರಬೇಕು ಸೊ ಹೀಗೆ ನಾನು ಹೇಳ್ತೇನೆ ಹೀಗೆ ಹಿಡಿಯುವುದು ಹೀಗೆ ಹಿಡಬೇಕು ಸೊ ಹೀಗೆ ಹಿಡಿಯುವಾಗ ನಾನು ನನ್ನ ಉಳಿದ ಬೆರಡೆಗಳನ್ನು ನೋಡ್ತೇನೆ ಅದು ಹೇಗೆ ರ್ಯಾಪ್ ಆಗಿದೆ ಈ ಕಂಡಕ್ಟರ್ ಮೇಲೆ ಹೇಗೆ ಸರ್ಕಲ್ ಆಗಿದೆ ಅದು ನೋಡುವಾಗ ನೋಡಿ ಈ ರೀತಿ ಬರ್ತದೆ ಸೊ ಈ ಕಡೆಯಿಂದ ಹೊರಗೆ ಬಂದು ಹೀಗೆ ಹೋಗಿ ನೆಕ್ಸ್ಟ್ ಈ ಕಡೆ ಒಳಗೆ ಹೋಗ್ತಿದೆ ಅಲ್ಲ ಸೊ ಅದೇ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಸೊ ಅದೇ ಇಲ್ಲಿ ತೋರಿಸ್ತೀವಿ ನೋಡಿ ಈ ಕಡೆಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಈ ಕಡೆ ಹೋಗಿ ಈ ಕಡೆಯಿಂದ ಒಳಗೆ ಹೋಗ್ತಿದೆ ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆ್ಯಂಡ್ ಇದನ್ನು ಹೇಗೆ ಕಂಡಿಡಬೋದು ರೈಟ್ ಹ್ಯಾಂಡ್ ಥಮ್ ರೂಲ್ ಅಥವಾ ಬಲಗೈ ಹೆಬ್ಬರ ನಿಯಮದಿಂದ ಕಂಡುಹಿಡಬೇಕು ಸರಿ ನೆಕ್ಸ್ಟ್ ಸ್ಟ್ರೇಟ್ ಕಂಡಕ್ಟರ್ ಆಯಿತು ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಒಂದು ವೃತ್ತಾಕಾರದ ವಾಹಕ ಇಂದ ವಿದ್ಯುತ್ ಪ್ರವಹಿಸುವಾಗ ಅದರ ಸುತ್ತಲೂ ಹೇಗೆ ಕಾಂತಕ್ಷೇತ್ರ ಇರುತ್ತೆ ಅಂತ ನೋಡುವ ಇದು ಒಂದು ವಾಹಕ ಸುರುಳಿ ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಕರೆಂಟ್ ಪಾಸಿಟಿವ್ ಇಂದ ನೆಗೆಟಿವ್ ಹೀಗೆ ಪಾಸಾಗುತ್ತೆ ಕರೆಂಟ್ ಈ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಿಗೆ ಬಲದಕ್ಕೆ ಕಾಂತಕ್ಷೇತ್ರ ಹೇಗಿರುತ್ತೆ ಸೊ ಇದರಲ್ಲೂ ಕೂಡ ನಾವು ಬಲಗೈ ಹೆಬ್ಬೆರಳ ನಿಯಮದಿಂದ ರೈಟ್ ಹ್ಯಾಂಡ್ ತಮ್ರುಗಳಿಂದ ಕಂಡುಹಿಡಿಬಹುದು ಆದರೆ ಒಂದು ವ್ಯತ್ಯಾಸ ಏನಂದರೆ ಚಿಕ್ಕ ಚಿಕ್ಕ ಭಾಗಗಳಲ್ಲಿ ನಾವು ಈ ರೈಟ್ ಹ್ಯಾಂಡ್ ತಮ್ರಲ್ಲಿ ಕಾಂತ್ ಬಲ ಬಲಗೈ ನಿಯಮವನ್ನು ಯೂಸ್ ಮಾಡಬೇಕು ಸೊ ಈ ಈ ಭಾಗಕ್ಕೆ ನಾನು ರೈಟ್ ಆ್ಯಂಡ್ ತಂಬೂಲ್ ಯೂಸ್ ಮಾಡಿದ್ದೆ ನೋಡಿ ಕರೆಂಟ್ ಹೀಗೆ ಮೇಲ್ಗಡೆ ಹೋಗ್ತಿದೆ ಸೊ ನಾನು ಹೀಗೆ ಹಿಡಿಬೇಕು ಹೆಬ್ಬೆರಳು ಮೇಲ್ಗಡೆ ಇದೆ ಸೊ ಕಾಂತೀಯ ಉಳಿದ ನಾಲ್ಕು ಬೆರಳುಗಳು ಹೀಗೆ ಸುತ್ತಿದೆ ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಈ ದಿಕ್ಕಿನಲ್ಲೇ ಇರುತ್ತೆ ಓಕೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ನ ದಿಕ್ಕು ನೋಡಿ ಸೊ ಈ ದಿಕ್ಕಿನಲ್ಲಿ ಇದೆ ಹಾಗೆಯೇ ಇಲ್ಲಿ ಹೇಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಇರುತ್ತೆ ನಾನು ಹೀಗೆ ಹಿಡಿಬೇಕು ಇಲ್ಲಿ ಹೇಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕರೆಂಟ್ ಕೆಳಗಡೆ ಇದೆ ಸೊ ಹಾಗಾಗಿ ನಾನು ಹೀಗೆ ಹೇಳಬೇಕು ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈ ದಿಕ್ಕಿನಲ್ಲಿ ಬರುತ್ತೆ ಸೊ ನೋಡಿ ಹಾಂ ಸೊ ಇಲ್ಲಿಂದ ಒಳಗೆ ಹೋಗಿ ಹಿಂದೆಯಿಂದ ಹೊರಗೆ ಇಲ್ಲಿಂದ ಹೊರಗೆ ಬರುತ್ತೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೀಗೆ ಬರುತ್ತೆ ಸೊ ಇದು ಕೂಡ ಇಲ್ಲಿ ಕೂಡ ನೋಡಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿರುತ್ತೆ ಏಕಕೇಂದ್ರೀಯ ವೃತ್ತಗಳು ಮತ್ತು ದೂರ ಹೋದಾಗಿ ಈ ವೃತ್ತಗಳು ತುಂಬ ದೊಡ್ಡ 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 ಹಾಕ್ಕೊಂಡು ಅದು ತುಂಬ

ವಯರಿನ ಹತ್ತಿರ ಸರ್ಕಲ್ ಆಗಿರುತ್ತೆ ಆದರೆ ಸರ್ಕಲ್ ದೊಡ್ಡ ದೊಡ್ಡದಾಗಿ ಸೆಂಟರ್ಗೆ ಬರುವಾಗ ಅದು ಸ್ಟ್ರೈಟ್ ಆಗಿ ಕಾಣುತ್ತೆ ಸೊ ಅದ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಡ್ಯೂಟಿವ ಸೊಲೆನಾಯ್ಡ್ ಸೊಲೆನಾಯ್ಡಿಂದಾಗಿ ಕಾಂತಕ್ಷೇತ್ರ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳುವ ಮೊದಲಿಗೆ ಕಾ ಸೊಲೆನಾಯ್ಡ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ ಸೊ ಸೊಲೆನಾಯ್ಡ್ ಹೀಗಿರುತ್ತೆ ಒಂದು ವಯರ್ ತೆಗೆದು ಅದಕ್ಕೆ ತುಂಬ ಸುತ್ತುಗಳು ಇಟ್ ಕಾಯಿಲ್ ಆಫ್ ಮೆನಿ ಟರ್ನ್ಸ್ ಓಕೆ ಆ ವಯರ್ ಹೇಗಿರಬೇಕು ಒಂದು ಅದು ಇನ್ಸುಲೇಟೆಡ್ ಆಗಿರ್ಬೇಕು ಇನ್ಸುಲೇಟೆಡ್ ಅಂದ್ರೆ ಏನು ಅದಕ್ಕೊಂದು ಅವಾಹಕ ಹೊದಿಕೆ ಇರಬೇಕು ಇಲ್ಲಿ ರೆಡ್ ಕಲರ್ ಬ್ಲ್ಯಾಕ್ ಕಲರ್ ಅಥವಾ ಯಾವುದೇ ಕಲರ್ ಇರಲಿ ಅದು ಅವಾಹಕ ಹೊದಿಕೆ ಇರಬೇಕು ಅಂತ ತಂತಿಯಿಂದ ಮಾಡಿರುವ ಕಾಯಿಲ್ ಆಗಿರ್ಬೇಕು ಮತ್ತೆ ಅದು ಕಾಯಿಲ್ ತುಂಬ ಕ್ಲೋಸ್ ಆಗಿರಬೇಕು ತುಂಬಾ ಸುತ್ತುಗಳಿರಬೇಕು ಮತ್ತೆ ಒತ್ತೊತ್ತಾಗಿ ಇರಬೇಕು ಇನ್ನೊಂದು ಏನು ಅಂಶ ಅಡುಗೆ ಅಂದ್ರೆ ಅದರ ಆಕಾರ ಸಿಲಿಂಡರ್ ಆಕಾರದಂತೆ ಇರಬೇಕು ನೋಡಿರ್ಲಿ ಇದೊಂದು ಸಿಲಿಂಡರ್ ಇದು ಸಿಲಿಂಡರ್ ಇದೊಂದು ಸಿಲಿಂಡರ್ ಅಲ್ಲ ಸೊ ಇದರ ಆಕಾರದಂತೆ ಸೊಲೋನಾಯ್ಡ್ ಆ ಕಾಯಿಲ್ ಕೂಡ ಇರಬೇಕು ಸೊ ಸಿಲಿಂಡರ್ ಆಕಾರದಾಗಿರಬೇಕು ಮತ್ತು ಕಾಯಿಲ್ ಇನ್ಸುಲೇಟೆಡ್ ಆಗಿರಬೇಕು ಆವಾಹಕ ಹೊದಿಕೆಯಿಂದ ಹೊದಿಕೆ ಇರಬೇಕು ಮತ್ತೆ ತುಂಬಾ ಕಾಯಿಲ್ಸ್ ಒಟ್ಟೊತ್ತಾಗಿ ಇರಬೇಕು ಓಕೆ ಸೊ ಹಾಗಿದ್ರೆ ಅದಕ್ಕೆ ಸೊಲೋನೋಯ್ಡ್ ಅಂತ ಕರಿತೇವೆ ಸೊ ಸೊಲೋನೋಯ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ಸ್ ಹೇಗಿರುತ್ತೆ ನೋಡಿ ಇಲ್ಲಿ ಸೊ ಇಲ್ಲಿ ಒಂದು ಕಡೆಯಿಂದ ಎಲ್ಲ ಮ್ಯಾಗ್ನೆಟಿಕ್ ಬಲ ಕಾಂತೀಯ ಬಲಕಗಳು ಒಂದು ಕಡೆಯ ಒಂದು ಕಡೆಯಲ್ಲಿ ಉತ್ಸರ್ಜಿತವಾಗಿ ಇನ್ನೊಂದು ಕಡೆಯಲ್ಲಿ ವಿಲೀನಗೊಳ್ಳುತ್ತದೆ ಒಂದು ಸೈಡಿಂದ ಬಂದು ಇನ್ನೊಂದು ಕಡೆ ಹೋಗುತ್ತೆ ಸೊ ಈ ಮಾದರಿಯಲ್ಲಿ ಬೇರೆ ಮುಂಚೆ ಕೂಡ ಒಂದು ನೋಡಿದ್ವಿ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಂ ಬಾರ್ ಮ್ಯಾಗ್ನೆಟ್ ದಂಡಕಾಂತದಲ್ಲಿ ಕೂಡ ಇದೇ ರೀತಿ ಇದೇ ರೀತಿಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಅಂತ ನಾವು ನೋಡಿದ್ವಿ ನಾರ್ತಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧೂಕ್ಕೆ ದಕ್ಷಿಣ ದೂರಕ್ಕೆ ಬರ್ತಿತ್ತು ಹೊರಗೆ ಮ್ಯಾಗ್ನೆಟ್ ಇದ್ದು ಹೊರಗೆ ಸೊ ಅದಕ್ಕೋಸ್ಕರ ಒಂದು ಸೊಲನಾಯ್ಡ್ ಕೂಡ ಒಂದು ಬಾರ್ ಮ್ಯಾಗ್ನೆಟ್ ಆಗಿ ವರ್ತಿಸುತ್ತದೆ ಒಂದು ಸೊಲನಾಯ್ಡ್ ಒಂದು ತುದಿ ಯಾವಾಗಲೂ ಉತ್ತರ ಧುವ ಅಂತ ಹೇಳ್ಬೋದು ಇನ್ನೊಂದು ತುದಿ ದಕ್ಷಿಣ ಧುವದಂತೆ ವರ್ತಿಸುತ್ತದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ನೋಡಿ ಈ ಸೊಲನಾಯ್ಡ್ನ ನಡುವಲ್ಲಿ ಹೇಗಿದೆ ಕಾಂತ ಕಾಂತೀಯ ಪ್ಯಾರಲಲ್ ಆಗಿವೆ ಓಕೆ ಸಮಾನಾಂತರವಾಗಿದೆ ಸೊ ಯಾವುದೇ ಜಾಗದಲ್ಲಿ ಬಲ್ ಕಾಂತೀಯ ಸಮ ಸಮಾನ ಸಮಾನಾಂತರದಲ್ಲಿರುವಾಗ ಆ ಕ್ಷೇತ್ರದಲ್ಲಿ ಕಾಂತಕ್ಷೇತ್ರವು ಕೂಡ ಸಮಾನ ಆಗಿರುತ್ತದೆ ಸೊ ಸಮನಾದ ಸಮಾನದ ಕಾಂತಕ್ಷೇತ್ರ ಯುನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾ ಇದೆ ಅಂತ ಯಾವಾಗ ಹೇಳ್ಬೋದು ಯಾ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆಲ್ಲ ಅದು ಕೂಡ ಪ್ಯಾರಲಲ್ ಆಗಿರಬೇಕು ಸೊ ಆಗ ಯುನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು ಸರಿ ಸೊ ಈಗ ಕಾಂತ್ ಆ ಸೊಲೆನೋಯ್ಡನ್ನು ತಗೊಂಡು ನಾನು ಅದನ್ನಡ ಒಂದು ಸಾಫ್ಟ್ ಅಯರ್ನ್ ಅಥವಾ ಮೆದು ಅನ್ನು ಹಾಕಿದರೆ ಏನು ಏನಾಗುತ್ತೆ ಅಂತ ನೋಡುವ ಸೊ ಸಾಫ್ಟ್ ಅಯರ್ ಅಂದರೆ ಏನು ಸಾಫ್ಟ್ ಐನ್ ಅಂದರೆ ಅದರಲ್ಲಿ ಕಾರ್ಬನ್ ಅಂಶ ತುಂಬ ಕಡಿಮೆ ಇರುತ್ತೆ ಮತ್ತು ಅದು ಈಸಿಲಿ ಮ್ಯಾಗ್ನೆಟೈಸ್ ಮತ್ತು ಮ್ಯಾಗ್ನೆಟೈಸ್ ಮಾಡ್ಬೋದು ಅಂದ್ರೆ ಏನು ಅದನ್ನು ಈಸಿ ಸುಲಭವಾಗಿ ಕಾಂತವನ್ನಾಗಿ ಅದನ್ನು ಆ ಅಯನನ್ನು ಪರಿವರ್ತಿಸಬಹುದು ಸೊ ಈ ಸಾಫ್ಟ್ ಐರ್ನನ್ನು ನೀವು ಇಲ್ಲಿ ಸೊಣ್ಣಿನ ನಡುವಲ್ಲಿ ಹಾಕಿರುವ ಹಾಕುವಾಗ ಏನಾಗುತ್ತೆ ಅದು ಕಾಂತ ಕಾಂತವನ್ನಾಗಿಸುತ್ತದೆ ಸೊ ಕಾಂತವನ್ನು ಉಂಟುಮಾಡುತ್ತದೆ ಸೊ ಇನ್ ಈ ರೀತಿಯಲ್ಲಿ ಉಂಟಾದ ಕಾಂತವನ್ನು ನಾವು ವಿದ್ಯುತ್ ಕಾಂತ ಅಂತ ಕರಿತೇವೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕೂಡ ಕರಿತೇವೆ ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬೇರೆ ಬೇರೆ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ ಪ್ರವಾಹವಿರುವಾಗ ಅದರ ಸುತ್ತಲೂ ಹೇಗೆ ಕಾಂತಕ್ಷೇತ್ರ ಇದೆ ಅಂತ ನೋಡಿದ್ವಿ ನೆಕ್ಸ್ಟ್ ಬಂದುಬಿಟ್ಟು ಫೋರ್ಸ್ ಬೈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಅದರ ಮೇಲೆ ಯಾವ ರೀತಿಯಲ್ಲಿ ಬಲ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ರೀತಿಯಲ್ಲಿ ಬಲ ಅನುಭವಿಸುತ್ತದೆ ಅಂತ ನೋಡುವ ಮತ್ತು ಅದನ್ನು ಹೇಗೆ ಕಣ್ಣಿಡಿಬೌದು ಫ್ಲಮಿಂಗ್ ಲೈಟ್ ಲೆಫ್ಟ್ ಹ್ಯಾಂಡ್ ರೂಲ್ದಿಂದ ಲೆಫ್ಟ್ ಆರ್ ಬಲ ಎಡಗೈ ನಿಯಮದಿಂದ ಹೇಗೆ ಕಂಡಿಡ್ಬೋದು ಅಂತ ನೋಡ್ಕೊಳ್ವಾ ಸರಿ ಫೋರ್ಸ್ ಅನ್ನೋ ಕರೆಂಟ್ ಕ್ಯಾರಿಂಗ್ ಕಂಡಕ್ಟು ನಾನೊಂದು ಮ್ಯಾಗ್ನೆಟ್ ತಗೊಳ್ತೇನೆ ಇದರ ನಾರ್ತ್ ಪೋಲನ್ನು ಹೀಗೆ ಹೀಗೆ ಇಡ್ತೇನೆ ಇನ್ನೊಂದು ಮ್ಯಾಗ್ನೆಟ್ ಇದ್ದು ಸೌತ್ ಪೋಲನ್ನು ಹೀಗೆ ಇಡ್ತೇನೆ ಮತ್ತು ಅದರ ನಡುವೆ ಕಾಂತಕ್ಷೇತ್ರ ಫೀಲ್ಡ್ ಈ ರೀತಿ ಇರುತ್ತೆ ನಾರ್ತಿಂದ ಸೌತ್ ಈಗ ನಾನು ಇದರ ನಡುವೆ ಒಂದು ವಾಹಕವನ್ನು ಇಟ್ಟರೆ ಈ ವಾಹಕ ಅನ್ಸ್ಕೊಳ್ಳಿ ಇದು ತಾಮ್ರದು ಅಥವಾ ಅಲುಮಿನಿಯಂನಿಂದ ಮಾಡಿದ್ರಿಂದ ಸೊ ಇದು ಯಾವುದೇ ರೀತಿಯ ಆಕರ್ಷಣೆ ವಿಕರ್ಷಣೆ ಇರಲ್ಲ ಇದಕ್ಕೆ ಸೊ ಇದು ಹಾಗೇನೆ ನಿಂತಿರುತ್ತದೆ ಯಾವುದೇ ಬಲ ಅದಕ್ಕೆ ಅನುಭವಿಸಿದಿಲ್ಲ ನೋ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ಇಟ್ ಯಾವುದೇ ಫೋರ್ಸ್ ಅದ ಅದರ ಮೇಲೆ ಬೀಳುತ್ತಿಲ್ಲ ಆದರೆ ಈಗ ನಾನು ಇದರಲ್ಲಿ ಕರೆಂಟನ್ನು ಪಾಸ್ ಮಾಡಿದರೆ ಇದರಲ್ಲಿ ವಿದ್ಯುತ್ ಪ್ರ ಪ್ರವಾಹ ಪ್ರವಹಿಸಿದರೆ ಏನಾಗುತ್ತೆ ಅದೊಂದು ಬಲವನ್ನು ಅನುಭವಿಸುತ್ತದೆ ಇದು ಇದು ಈ ರೀ ಈ ಕೇಸಲ್ಲಿ ಈ ರೀತಿ ಇಟ್ಟರೆ ಅದು ಇದರ ಬಲ ಒಳಗಡೆ ಈ ಸ್ಕ್ರೀನ್ ಒಳಗಡೆ ಹೋಗೋದಾಗಿ ಅದಕ್ಕೆ ಬಲ ಅನುಭವಿಸುತ್ತದೆ ಅದು ಹಾಗೆ ಆ ಡೈರೆಕ್ಷನಲ್ಲಿ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದು ಯಾಕೆಪ್ಪ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಹೀಗೆ ನೋಡಿ ಯಾವುದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ವಿವಾ ಮಾಡಿದರೆ ವಿದ್ಯುತ್ ಪ್ರವಾಹ ಪ್ರವಾಹಿಸಿದರೆ ಕರೆಂಟ್ ಪಾಸ್ ಮಾಡಿದರೆ ಏನಾಗುತ್ತೆ ಅದರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಮ್ಗೆ ಗೊತ್ತು ಓಕೆ ಸೊ ಇದರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಇದು ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಈ ನಾರ್ತ್ ಸೌತ್ ಇದೆಲ್ಲ ಆ ಮ್ಯಾಗ್ನೆಟ್ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರ್ಯಾಕ್ಟ್ ಸಂಪರ್ಕಕ್ಕೆ ಬರುವಾಗ ಅದು ಪರಸ್ಪರ ಬಲ ಬಲವನ್ನು ಇನ್ನೊಂದು ಮ್ಯಾಗ್ನೆಟ್ ಮೇಲೆ ಬಲವನ್ನು ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ ಫೋರ್ಸ್ ಅನುಭವಿಸುತ್ತದೆ ಸೊ ಅದಕ್ಕೋಸ್ಕರ ಈ ವಾಹಕವು ಒಂದು ಬಲವನ್ನು ಅನುಭವಿಸುತ್ತದೆ ಆದರೆ ಈ ಬಲ ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಒಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಂದ ಆ ಬಲ ಯಾವ ದಿಕ್ಕಿನಲ್ಲಿದೆ ಆ ಫೋರ್ಸ್ ಯಾವ ದಿಕ್ಕಿನಲ್ಲಿದೆ ಅಂತ ನಾವು ಕಂಡ್ ಲೆಫ್ಟ್ ಹ್ಯಾಂಡ್ ರೂಲ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಂದ ಹಿಡಿಬೋದು ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳ್ತಾರೆ ಅಂದರೆ ನಮ್ಮ ಎಡಗೈ ರೈಟ್ ಹ್ಯಾಂಡ್ ಅಲ್ಲ ಎಡಗೈನಲ್ಲಿ ಫಸ್ಟ್ ಮೂರು ಬೆರಳುಗಳನ್ನು ಹೆಬ್ಬೆರಳು ತಂಬ್ ಮತ್ತು ಇಂಡೆಕ್ಸ್ ಫಿಂಗರ್ ತೋಲ್ಬೆರಳು ಮತ್ತು ಮಧ್ಯದು ಬೆ ಮಧ್ಯದ ಬೆರಳು ಮಿಡಲ್ ಫಿಂಗರ್ ಸೊ ಈ ಮೂರು ಬೆರಳುಗಳನ್ನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಹಿಡಿಬೇಕು ಮ್ಯೂಚುವಲಿ ಪರ್ಪೆಂಡಿಕುಲರ್ ಅಂದರೆ ಪರಸ್ಪರ ಲಂಬವಾಗಿರುವಂತೆ ಹಿಡಿಬೇಕು ಪರಸ್ಪರ ಲಂಬವಾಗಿರುವಂತೆ ಅಂದರೆ ಅದರ ಅರ್ಥೆಯನ್ನು ಎಲ್ಲ ಬೆ ಎಲ್ಲ ಬೆರಳುಗಳು ನೈಂಟಿ ಡಿಗ್ರಿ ಒಂದಕ್ಕೊಂದು ಒಂದರಿಂದ ಇನ್ನೊಂದು ನೈಂಟಿ ಡಿಗ್ರಿ ಆಗಿರುತ್ತೆ ನೋಡಿ ಇದು ಮತ್ತೆ ಇದು ನೈಂಟಿ ಡಿಗ್ರಿ ಇದೆ ಇದು ಮತ್ತೆ ಇದು ನೈಂಟಿ ಡಿಗ್ರಿ ಇದೆ ಇದು ಮತ್ತೆ ಇದು ನೈಂಟಿ ಡಿಗ್ರಿ ಆಗಿದೆ ಸೊ ಎಲ್ಲ ಬೆರಳುಗಳು ಪರಸ್ಪರ ಲಂಬವಾಗಿದೆ ಹೀಗೆಟ್ಟ ಇದು ಪರಸ್ಪರ ಲಂಬವ ಇಲ್ಲ ಇದು ಮತ್ತೆ ಇದು ಲಂಬವಾಗಿದೆ ಅದು ಈ ಎರಡು ಬೆರಳು ಬೆರಳುಗಳು ಆಗಿದೆ ಸಮಾನಾಂತರವಾಗಿದೆ ಸೊ ಇದು ಲಂಬವಾಗಿಲ್ಲ ಸೊ ಅದಕ್ಕೆ ಹೀಗೆ ಇಟ್ಟರೆ ಇದು ಈಗ ಲಂಬವಾಗಿದೆ ಸೊ ಹೀಗೆ ಹೇಳಬೇಕು ಸೊ ಇದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಮಧ್ಯದ ಬೆರಳು ಮಿಡಲ್ ಫಿಂಗರ್ ಕರೆಂಟನ್ನು ಕರೆಂಟ್ ಇದ್ದ ದಿಕ್ಕನ್ನು ಸೂಚಿಸ್ತದೆ ಸೊ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ತೋಲು ಬೆರಳು ಇಂಡೆಕ್ಸ್ ಫಿಂಗರ್ ಏನನ್ನು ಸೂಚಿಸ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತ ಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ ಕೆಲವು ಸತಿ ಇದನ್ನು ಬಿ ಅಂತ ರೆಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡ್ತಾರೆ ಹಾಂ ಮತ್ತು ನೆಕ್ಸ್ಟ್ ಹೆಬ್ಬೆರಳು ತಂಬ್ ಯಾವ ರೀತಿ ಯಾವುದನ್ನು ಸೂಚಿಸ್ತದೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ಡ್ ಅಥವಾ ಯಾವುದು ದಿಕ್ಕಿನಲ್ಲಿ ಬಲವನ್ನು ಅನುಭವಿಸ್ತದಲ್ಲ ಆಗ ಸೊ ಆ ದಿಕ್ಕನ್ನು ಬಲದ ದಿಕ್ಕನ್ನು ಸೂಚಿಸ್ತದೆ ಸೊ ಇದು ಫ್ಲೆವಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇದನ್ನು ನಾವು ಈ ಮುಂದಿನ ಉದಾಹರಣೆಯಲ್ಲಿ ಯೂಸ್ ಮಾಡುವ ಸೊ ಈಗ ನೋಡಿದ್ವಿ ನಾವು ನಾರ್ತ್ ಮತ್ತು ಸೌತ್ ಪೋಲ್ ಇರುವಾಗ ಕಾಂತಕ್ಷೇತ್ರ ಈ ರೀತಿ ಇದೆ ಈ ರೀತಿಯಲ್ಲಿದೆ ಓಕೆ ಸೊ ಕಾಂತಕ್ಷೇತ್ರ ಯಾವ ಬೆರಳು ಯಾವ ಬೆರಳು ದಿಕ್ಕನ್ನು ಸೂಚಿಸ್ತದೆ ಹಾಂ ಇಂಡೆಕ್ಸ್ ಫಿಂಗರ್ ಅಥವಾ ತೋಲ್ ತೋಲ್ಬೆರಡು ಸೊ ಈ ರೀತಿ ಇದೆ ಸೊ ಅದನ್ನು ನಾನು ಈ ರೀತಿ ಹಿಡಿತೇನೆ ಓಕೆ ತೋಲ್ ತೋಲ್ಬೆರಡು ಈ ರೀತಿ ಇದೆ ಕಾಂತಕ್ಷೇತ್ರ ಕೂಡ ಈ ರೀತಿ ಇದೆ ಓಕೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ವಾಹಕದು ವಾಹಕದ ಮೂಲಕ ಹರಿಯುವ ಕರೆಂಟಿನ ಡೈರೆಕ್ಷನ್ ಮೇಲ್ಗಡೆ ಇದೆ ಕೆಳಗಿಂದ ಮೇಲೆ ಹೋಗ್ತದೆ ಸೊ ಯಾವ ಬೆರಳು ಕರೆಂಟ್ ವಿದ್ಯುತ್ ಪ್ರವಾಹ ಡೈರೆಕ್ಷನ್ ತೋರಿಸ್ತದೆ ಮಿಡಲ್ ಫಿಂಗರ್ ಸೊ ಮಧ್ಯದ ಬೆರಳು ಹೇಗೆ ಹಿಡಿ ಹಿಡಬೇಕಂದ್ರೆ ಕೆಳಗಿಂದ ಮೇಲೆ ಸೊ ಮೇಲ್ಮುಖವಾಗಿ ಸೊ ಮೇಲೆ ಕರೆಂಟ್ ಡೈರೆಕ್ಷನ್ ಹೇಗೆ ಸೂಚಿ ಹೇಗೆ ಕರೆಂಟ್ ಹರಿಯುತ್ತದೆ ಹಾಗೆ ನಾವು ಹಿಡಿಬೇಕು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಾನು ನಾವು ಹೀಗೆ ಹಿಡಿಯುವಾಗ ಈ ತೋಲ್ ಬೆರಳು ಇಂಡೆಕ್ಸ್ ಫಿಂಗರ್ ಯಾವಾಗಲೂ ಲೆಫ್ಟ್ ಸೈಡಲ್ಲೇ ಪಾಯಿಂಟ್ ಆಗಬೇಕು ಯಾಕೆಂದರೆ ಕಾಂತಕ್ಷೇತ್ರ ನೋಡಿ ಲೆಫ್ಟ್ ಸೈಡಲ್ಲಿದೆ ಈಗ ರೀತಿ ಸೊ ಇದನ್ನು ನಾನು ಹೀಗೆ ಹಿಡಿತೇನೆ ಮತ್ತು ಕರೆಂಟ್ ಮೇಲ್ಗಡೆ ಹೋಗ್ತಿದೆ ಸೊ ಹೀಗೆ ಈ ಎರಡು ಬೆರಳು ಬೆರಳುಗಳನ್ನು ನಾನು ಹೀಗೆ ಹಿಡಿಯುವಾಗ ಈಗ ನಾನು ನನ್ನ ಹೆಬ್ಬೆರಳು ತಮ್ಮನ್ನು ನೋಡ್ತೇನೆ ಯಾವ ದಿಕ್ಕಿನಲ್ಲಿ ಅದು ಪಾಯಿಂಟ್ ಮಾಡ್ತಿದೆ ಒಳಗಡೆ ಪಾಯಿಂಟ್ ಮಾಡ್ತಿದ್ದೆ ಅಲ್ಲ ಸೊ ಸ್ಕ್ರೀನ್ ಒಳಗಡೆ ಪಾಯಿಂಟ್ ಮಾಡ್ತಿದ್ದೆ ಸೊ ಇದು ವಾಹಕವು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುವ ಡೈರೆಕ್ಷನ್ ವಾಹಕವು ಈ ದಿಕ್ಕಿನಲ್ಲಿ ಬಲವನ್ನು ಅನುಭವಿಸುತ್ತದೆ ಸೊ ನೋಡಿ ಅದೇ ನಾವು ಮುನ್ ಹಿಂದಿನ ಸಲೇ ನೋಡಿದ್ವಿ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ಇನ್ಸೈಡ್ ದ ಸ್ಕ್ರೀನ್ ಈ ರೀತಿಯಲ್ಲಿ ಈ ದಿಕ್ಕಿನಲ್ಲಿ ಬಲ ಅನುಭವಿಸುತ್ತದೆ ಸೊ ಹಾಗೆಯೇ ನಾವು ಈಗ ಈಗ ಕರೆಂಟನ್ನು ರಿವರ್ಸ್ ಮಾಡಿದ್ದೆ ಓಕೆ ವ್ಯತಿರಿಕ್ತವಾಗಿಸಿದ್ದರೆ ವ್ಯತಿರಿಕ್ತ ಮಾಡಿದರೆ ಏನಾಗುತ್ತೆ ಕಾಂತಕ್ಷೇತ್ರ ಅದೇ ಡೈರೆಕ್ಷನ್ ಅದು ಕರೆಂಟ್ ಇದರ ಬದಲು ಹೀಗೆ ಕೈ ಹಿಡಿಬೇಕು ಹಾಂ ಕರೆಂಟ್ ಕಾಂತಕ್ಷೇತ್ರ ಸೊ ಹಾಗಾದರೆ ಹೆಬ್ಬೆರಳು ಯಾವ ದಿಕ್ಕಿನಲ್ಲಿದೆ ಹೊರಗೆ ಬರ್ತದಲ್ಲ ಸೋ ಬಲ ಮತ್ತು ಫೋರ್ಸ್ ಇದರ ಡೈರೆಕ್ಷನ್ ಹೀಗೆ ಈ ರೀತಿಯಲ್ಲಿರುತ್ತೆ ಸೊ ಸ್ಕ್ರೀನಿಂದ ಹೊರಗೆ ಬರುತ್ತಿದೆ ಸೊ ಅದಾಯಿತು ಅಂತ ಭಾವಿಸ್ಕೊಳ್ತಿದ್ದೇನೆ ಮುಂದಕ್ಕೆ ಹೋಗುವ ಸರಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದು ಕಲ್ತಾಯಿತು ಫ್ಲಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆಯಿತು ನೆಕ್ಸ್ಟ್ ಕೊನೆಯದಾಗಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕಿಟ್ಸ್ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು ಈ ಟಾಪಿಕನ್ನು ಈಗ ಡಿಸ್ಕಸ್ ಮಾಡುವ ನಮ್ಗೊತ್ತು ಇದೊಂದು ಸರಳ ಮಂಡಲ ಸಿಂಪಲ್ ಸರ್ಕಿಟ್ ಒಂದು ಬ್ಯಾಟ್ರಿಯಿಂದ ವೈರ್ ಜಾಯಿನ್ ಮಾಡಿ ಬಲ್ಬ್ಗೆ ಜಾಯಿನ್ ಮಾಡಿದರೆ ಏನಾಗುತ್ತೆ ಬಲ್ಬ್ ಒದಗಿಯತ್ತಲ್ಲ ಅದೇ ಮನೆಯಲ್ಲಿ ನಾವು ಬ್ಯಾಟ್ರಿ ಯೂಸ್ ಮಾಡಲ್ಲ ನಮಗೆ ಶಕ್ತಿ ಎಲ್ಲಿಂದ ಸಿಗತ್ತೆ ನಮಗೆ ಶಕ್ತಿ ಹತ್ತಿರದಲ್ಲಿರುವ ವಿದ್ಯುತ್ ಪೋಲಿಂದ ಕಂಬ ಎಲೆಕ್ಟ್ರಿಕ್ ಕಂಬದಿಂದ ಸಿಗತ್ತೆ ನಮಗೆ ಸೊ ಅಲ್ಲಿಂದ ಎರಡು ತಂತಿಗಳು ಬರುತ್ತೆ ನಮ್ಮ ಮನೆಗೆ ಒಂದು ತಂತಿ ಸಜೀವ ತಂತಿ ಅಂತ ಇನ್ನೊಂದು ತಂತಿ ನ್ಯೂಟ್ರಲ್ ವಾಯೋ ಲೈವ್ ವಾಯೋ ಸಜೀವ ತಂತಿ ಇನ್ನೊಂದು ತಂತಿ ನ್ಯೂಟ್ರಲ್ ವಾಯೋ ಅಥವಾ ತಟಸ್ಥ ತಂತಿ ತಂತಿ ಇದರ ನಡುವೆ ಎಷ್ಟು ವೋಲ್ಟೇಜ್ ಇರುತ್ತೆ ಯಾವಾಗಲೂ ಟು ಟ್ವೆಂಟಿ ವೋಲ್ಟೇ ವೋಲ್ಟ್ಸ್ ಇರುತ್ತೆ ಇದರ ನಡು ಫಸ್ಟ್ಲಿ ಒಂದು ಫ್ಯೂಸ್ ಅಂತ ಇರುತ್ತೆ ಎಲೆಕ್ಟ್ರಿಕ್ ಬೋರ್ಡಿನ ಫ್ಯೂಸ್ ನೀವು ನೋಡಿರ್ಬೋದು ಮನೆ ಹೊರಗಡೆ ಈ ಫ್ಯೂಸ್ ಇರುತ್ತೆ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಇದು ನಮ್ಮ ಮನೆಯಲ್ಲಿರುವ ಉಪಕರಣ ವಿದ್ಯುತ್ ಉಪಕರಣ ಎಲೆಕ್ಟ್ರಿಕಲ್ ಅನ್ನು ಸುರಕ್ಷಿತವಾಗಿಡಲು ಇದು ಯೂಸ್ ಆಗುತ್ತೆ ಇದರ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಹಿಂದಿನ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಅಲ್ಲಿ ನಾನು ತುಂಬ ಡೀಟೇಲ್ ಆಗಿ ಹೇಳಿದ್ದೇನೆ ಹೋಗಿ ಪ್ಲೀಸ್ ಅದನ್ನು ವಾಚ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಮೀಟರ್ ಅಂತಿದೆ ವಿದ್ಯುತ್ ಮೀಟರ್ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ನೀವು ಮನೆಯಲ್ಲಿ ಎಷ್ಟು ವಿದ್ಯುತ್ ಬಳಕೆ ಮಾಡ್ತಿದ್ದೀರಾ ಸೊ ಅದು ಅದರ ಪ್ರಮಾಣ ನಮಗೆ ಇದನ್ನು ನೋಡಿ ಕಂಡುಹಿಡಬೋದು ನೆಕ್ಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ವಿತರಣಾ ಪೆಟ್ಟಿಗೆ ಅಂತ ಒಂದಿದೆ ಈ ನಮ್ಮ ಮನೆಯಲ್ಲಿ ತುಂಬ ಬಲ್ಬ್ ಒಂದೇ ಇದೆಯಾ ಇಲ್ಲ ಟಿ ವಿ ಫ್ಯಾನ್ ಬಲ್ಬ್ ಮಿಕ್ಸರ್ ಗ್ರೈಂಡರ್ ಎಲ್ಲ ಥರದ ಉಪಕರಣ ಉಪಕರಣಗಳು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ನಮ್ಮ ಮನೆಯಲ್ಲಿದೆ ಸೊ ಈ ಎಲ್ಲ ಥರದ ಮಂಡಲಗಳಿಗೆ ಈ ವಿ ಡಿಸ್ಟಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ವಿದ್ಯುತ್ತನ್ನು ವಿತರಣೆ ಮಾಡುತ್ತದೆ ಸೊ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಬೇರೆ ಬೇರೆ ಮಂಡಲಗಳಿಗೆ ವಿದ್ಯುತ್ತನ್ನು ಸೊ ಅದಕ್ಕೆ ವಿತರಣಾ ಪೆಟ್ಟಿಗೆ ಅಂತ ಹೇಳ್ತೇವೆ ಕೆಲವು ಬಾರಿ ನಾವು ಬಲ್ಬನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಲ್ಲ ಒಂದು ಈ ವೈರ್ ಸ್ವಿಚ್ ಮತ್ತು ಸಾಕೆಟಿಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಆ ಸಾಕೆಟಿಂದ ನಾವು ವೈರ್ ತಗೊಂಡು ಬಲ್ಬ್ ಅಥವಾ ಯಾವುದೇ ಬೇರೆ ವಿದ್ಯುತ್ ಉಪಕರಣಗಳಿಗೆ ಹೀಗೆ ಕನೆಕ್ಟ್ ಮಾಡ್ತೇವೆ ತುಂಬ ಉಪಕರಣಗಳಿದ್ದರೆ ಆ ಸಾಕೆಟ್ಗಳು ಆಗಿ ಸಮಾನಾಂತರವಾಗಿ ಜೋಡಿಸುತ್ತೇವೆ ಓಕೆ ಸೊ ಈ ರೀತಿಯಲ್ಲಿ ಇದು ಒಂದು ಗೃಹ ಗೃಹ ಬಳಕೆಯ ವಿದ್ಯುತ್ ಮಂಡಲ ಹೀಗಿರುತ್ತೆ ಇದು ಬಿಟ್ಟು ಇನ್ನೊಂದೊಂದು ವಯರ್ ಹೋಗುತ್ತೆ ಈ ದೊಡ್ಡದಾಗಿರುವ ಒಂದು ಗೂಡಿದೆಲ್ಲ ಈ ಈ ಪಿನ್ನಿಂದ ಒಂದು ಗ್ರೀನ್ ಕಲರ್ ವೈರ್ ಹೋಗುತ್ತೆ ಆ ವೈರ್ ಏನದು ಅರ್ತ್ ವಯರ್ ಅಥವಾ ಭೂ ಸಂಪರ್ಕ ತಂತಿ ಅಂತ ಇದಕ್ಕೆ ಕರೀತಾರೆ ಏನಿದು ಭೂ ಸಂಪರ್ಕ ತಂತಿ ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಮೆಟಾಲಿಕ್ ಬಾಡಿ ಅಥವಾ ಲೋಹದ ಮೇಲ್ಮೈ ಇರುವ ಉಪಕರಣಗಳ ಉಪಕರಣ ಉಪಕರಣಗಳಿದ್ದಿಲ್ಲ ಸೊ ಇದನ್ನು ಸರ್ತಿ ನಾವು ಟಚ್ ಮಾಡಿದ್ದೆ ನಮಗೆ ಶಾಕ್ ಹೊಡಿಬೋದು ಯಾಕೆ ಇದರ ಒಳಗಡೆ ಕೆಲ ತುಂಬ ಥರದ್ದು ವಯರ್ ಇದೆ ಅಲ್ಲ ಆ ವಯರ್ದು ಹೊದಿಕೆ ಅಥವಾ ಇನ್ಸುಲೇಷನ್ ಏನಾದರೂ ಹಾನಿಯಾಗಿದೆ ಡ್ಯಾಮೇಜ್ ಆಗಿದೆ ಆ ವಯರಿಂದ ಕರೆಂಟ್ ಈ ಮೆಟಾಲಿಕ್ ಬಾಡಿಗೆ ಬಂದು ಆ ಮೆಟಾಲಿಕ್ ಬಾಡಿಯನ್ನು ನಾವು ಟಚ್ ಮಾಡಿದ್ದೆ ಆ ಕರೆಂಟ್ ನಮಗೆ ಕೂಡ ಶಾಕ್ ಹೊಡೆಯೋದು ಸಾಧ್ಯತೆ ಇದೆ ಸೊ ಇದನ್ನು ತಪ್ಪಿಸಲಿಕ್ಕೆ ನಾವು ಏನು ಯೂಸ್ ಮಾಡಬೇಕು ಅರ್ಥಿಂಗ್ ಅಥವಾ ಭೂಸಂಪರ್ಕ ತಂತಿಯನ್ನು ಯೂಸ್ ಮಾಡಬೇಕು ಸೊ ಹಾಗಾದ್ರೆ ಹೇಗೆ ಕೆಲಸ ಆಗುತ್ತೆ ಅಂತ ನಾವು ಈಗ ನೋಡುವ ಈಗ ಭೂಸಂಪರ್ಕ ತಂತಿ ಒಂದು ಗ್ರೀನ್ ವಯರ್ ಈ ಮೆಟಾಲಿಕ್ ಬಾಡಿಯಿಂದ ಹೋಗಿ ನಮ್ಮ ಈ ಸಾಕೆಟ್ ಇದು ಗ್ರೌಂಡ್ ಪಿನ್ ಈ ಗೂಡ ಗೂಡಿಗೆ ಹೋಗಿ ಸೇರುತ್ತೆ ಮತ್ತೆ ಈ ಗೂಡಿಂದ ಈ ಪಿನ್ನಿಂದ ಹೋಗಿ ಗೋಡೆ ಒಳಗಿಂದ ಹೋಗಿ ಒಂದು ಮನೆಯ ಹತ್ತಿರದಲ್ಲಿರುವ ಭೂಮಿಯ ಆಳದಲ್ಲಿರುವ ಒಂದು ಲೋಹದು ಪ್ಲೇಟ್ ಲೋಹದ ತಟ್ಟೆಗೆ ಒಂದು ಹೂಳಲಾಗಿ ಹೂಳಲಾಗಿರುವ ಲೋಹದ ತಟ್ಟೆಗೆ ಅದನ್ನು ಡಿಗ್ ಮಾಡಿ ಅಳೆದು ಡಿಗ್ ಮಾಡಿ ಒಂದು ಮೆಟಲ್ ಪ್ಲೇಟ್ ಹಾಕಿರ್ತಾರೆ ಸೊ ಅಲ್ಲಿಗೆ ಹೋಗಿ ಜಾಯ್ನ್ ಆಗುತ್ತೆ ಯಾಕಪ್ಪ ಹೀಗೆ ಮಾಡಿದ್ದಾರೆ ಯಾಕೆಂದರೆ ಇದು ಒಂದು ಲೋ ರೆಸಿಸ್ಟೆಂಟ್ ಪಾತ್ ಅಥವಾ ಕಡಿಮೆ ರೋಧ ಹೊಂದಿರುವ ಪಥವನ್ನು ಕೊಡುತ್ತೆ ಕರೆಂಟ್ಗೆ ಯಾಕೆ ಇದು ಇಂಪಾರ್ಟೆಂಟ್ ಈಗ ನಾನು ಈ ಲೋಹದ ತಂತಿಯನ್ನು ಮುಟ್ಟಿದರೆ ಕರೆಂಟ್ ನನ್ನಿಂದ ಹರಿಬೋದು ಅಥವಾ ಈ ಮೂಲಕ ಗ್ರೌಂಡಿಗೆ ಹರಿಬೋದು ಆದರೆ ಅದು ಕರೆಂಟ್ ಯಾವಾಗಲೂ ಲೋ ರೆಸಿಸ್ಟೆಂಟ್ ಪಾತ್ ಯಾವುದು ಕಡಿಮೆ ರೋದಿದೆ ಅಲ್ಲಿ ಜಾಸ್ತಿ ಕರೆಂಟ್ ಹರಿಯುತ್ತದೆ ನಮ್ಗೆ ಗೊತ್ತು ಕಡಿಮೆ ರೋದ ಕಡಿಮೆ ಆಗುವಾಗ ಕರೆಂಟ್ ಜಾಸ್ತಿ ಆಗುತ್ತೆ ಅಂತ ಸೊ ಈ ಪಥದಲ್ಲಿ ಜಾಸ್ತಿ ಕರೆಂಟ್ ಹರಿಯುತ್ತದೆ ನನ್ನ ಮೂಲಕ ಕರೆಂಟ್ ಹರಿಯೋಲ್ಲ ಸೊ ನಾನು ಸುರಕ್ಷಿತವಾಗಿರುತ್ತೇನೆ ಸೊ ನನಗೆ ಶಾಕ್ ಹೊಡೆಯೋಲ್ಲ ಆದರೆ ಕರೆಂಟ್ ಈ ಹಾದಿಯಲ್ಲಿ ಹರಿತದೆ ಸೊ ಈ ಪಾತಲ್ಲಿ ಇವಾಗ ನನಗೆ ಶಾಕ್ ಹೊಡೆಯಲ್ಲ ಸೊ ಈ ರೀತಿಯಲ್ಲಿ ಅರ್ತಿಂಗ್ ನಮ್ಮನ್ನು ಸುರಕ್ಷಿತ ಪ್ರೊಟೆಕ್ಟ್ ಮಾಡುತ್ತೆ ಇನ್ನೊಂದೇನು ವಿಷಯ ಅಂದರೆ ಯಾವಾಗಲೂ ವಯರ್ ನಾವು ಕನೆಕ್ಟ್ ಮಾಡೋ ಎರಡು ಪಾಯಿಂಟ್ ಜೊತೆಗೆ ನಡುವೆ ಇದು ಮತ್ತು ಇದರ ನಡು ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ ಅದರ ಸಮಾನ ವಿಭವ ಸಮಾನ ಆಗಿರುತ್ತದೆ ಸೊ ಅದರಿಂದಾಗಿ ನಮಗೆ ಶಾಕ್ ಕೂಡ ಶಾಕ್ ಸಿಗೋದು ಕಡಿಮೆ ಸಾಧ್ಯತೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟೂ ಸ ಟು ಟೈಪ್ಸ್ ಆಫ್ ಸರ್ಕಿಟ್ಸ್ ಗ ಬಳಕೆಯಲ್ಲಿ ಎರಡು ರೀತಿಯ ಮಂಡಲ ಮಂಡಲಗಳಿವೆ ಫಸ್ಟ್ ಬಂದುಬಿಟ್ಟು ಫಿಫ್ಟೀನ್ ಆ್ಯಂಪಿಯರ್ ರೇಟಿಂಗ್ ಇರುವ ಮಂಡಲ ನೆಕ್ಸ್ಟ್ ಐದು ಆಂಪಿಯರ್ ರೇಟಿಂಗ್ ಇರುವ ಮಂಡಲ ಇದೇನು ನಮ್ಗೆ ಗೊತ್ತು ಮನೆಯಲ್ಲಿ ನಾವು ತುಂಬ ರೀತಿಯ ಉಪಕರಣಗಳನ್ನು ಯೂಸ್ ಮಾಡ್ತೇವೆ ವಾಟರ್ ಹೀಟರ್ ಗೀಸರ್ ಎ ಸಿ ಫ್ಯಾನ್ ಕೆಲವು ಉಪಕರಣಗಳಿಗೆ ತುಂಬ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗಿರುತ್ತದೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೆಂಟ್ ತುಂಬ ಕರೆಂಟ್ ಬೇಕಾಗುತ್ತದೆ ಅದಕ್ಕೆ ಕೆಲವು ಉಪಕರಣಗಳಿಗೆ ತುಂಬ ಕಡಿಮೆ ಕರೆಂಟ್ ಬೇಕಾಗಿರುತ್ತದೆ ಸೊ ಯಾವುದಕ್ಕೆ ಜಾಸ್ತಿ ಕರೆಂಟ್ ಬೇಕು ಅದನ್ನು ನಾವು ಫಿಫ್ಟೀನ್ ಆಂಪಿಯರ್ ಮಂಡಲಕ್ಕೆ ಜೋಡಿಸ್ಬೇಕು ಯಾವುದದು ವಾಟರ್ ಹೀಟರ್ ಅದಕ್ಕೆ ತುಂಬ ಕರೆಂಟ್ ಬೇಕಾಗಿರುತ್ತೆ ಅಥವಾ ಎ ಸಿ ಅದಕ್ಕೂ ತುಂಬ ಕರೆಂಟ್ ಬೇಕಾಗಿರುತ್ತೆ ಸೊ ಇ ಇವೆಲ್ಲ ಇದೆಲ್ಲ ಫಿಫ್ಟೀನ್ ಆಮ್ ಮಂಡಲಕ್ಕೆ ನಾವು ಜೋಡಿಸಬೇಕು ಫೈವ್ ಆಂಪಿಯರ್ ಮಂಡಲದಲ್ಲಿ ಕಡಿಮೆ ಅಗತ್ಯ ಯಾವುದಕ್ಕೆ ಕಡಿಮೆ ವಿದ್ಯುತ್ ಅಗತ್ಯ ಇದೆಯೋ ಕಡಿಮೆ ಕರೆಂಟ್ ಬೇಕು ಟೇಬಲ್ ಫ್ಯಾನ್ ಆಗಲಿ ಅಥವಾ ಬಲ್ಬ್ ಆಗಲಿ ಇದನ್ನು ನಾವು ಫೈವ್ ಆ್ಯಂಪಿಯರ್ ಕರೆಂಟ್ ರೇಟಿಂಗ್ ಈ ಮಂಡಲದಲ್ಲಿ ನಾವು ಹಾಕಬೇಕು ಒಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕಂದ್ರೆ ನಾನು ಈ ಎ ಸಿ ಮತ್ತು ಗೀಝರನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಿದರೆ ಏನಾಗ್ತದೆ ಇದಕ್ಕೆ ತುಂಬ ಕರೆಂಟ್ ಬೇಕಾಗಿರ್ಬೋದು ಟೆನ್ ಆ್ಯಂಪಿಯರ್ ಬೇಕಾಗಿರ್ಬೋದು ಸೊ ಟೆನ್ ಆಮ್ ಫೈವ್ ಫೈ ಮಂಡಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಇದನ್ನು ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಜಾಸ್ತಿ ಕರೆಂಟ್ ಫ್ಲೋ ಆಗಿ ಫ್ಯೂಸ್ ಹೊಡೆದು ಹೋಗುತ್ತೆ ಸೊ ಅದು ತುಂಬ ಜಾಗ್ರತೆ ವಹಿಸ್ಬೇಕು ಸರಿ ನೆಕ್ಸ್ಟ್ ಓವರ್ಲೋಡಿಂಗ್ ಓವರ್ಲೋಡ್ ಅಂತ ಏನಂತ ನಾವು ನೋಡುವ ಓವರ್ಲೋಡಿಂಗ್ಗೆ ಪ್ರಮ್ ಮುಖ್ಯವಾಗಿ ಮೂರು ಕಾರಣಗಳಿವೆ ಫಸ್ಟ್ ಕಾರಣ ಬಂದ್ಬಿಟ್ಟು ಇಲ್ಲಿ ಹತ್ರ ಒಂದು ತಟಸ್ಥ ತಂತಿ ನ್ಯೂಟ್ರಲ್ ವೈರ್ ಇದೆ ಮತ್ತು ಲೈವ್ ವೈರ್ ಇದೆ ಸಜೀವ ತಂತಿ ಇವೆರಡು ಸಂಪರ್ಕ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದರೆ ಸಂಪರ್ಕದಲ್ಲಿ ಬಂದರೆ ಏನಾಗುತ್ತೆ ಸಡನ್ನಾಗಿ ತುಂಬ ಕರೆಂಟ್ ಉತ್ಪತ್ತಿ ಆಗುತ್ತೆ ತುಂಬ ಕರೆಂಟ್ ಹರಿತದೆ ತು ವಿದ್ಯುತ್ ಪ್ರವಾಹ ತುಂಬ ವಿದ್ಯುತ್ ಪ್ರವಹಿಸುತ್ತದೆ ಮತ್ತು ಅದು ಹೀಟಿಂಗ್ ಎಫೆಕ್ಟಿಂದಾಗಿ ಬೆಂಕಿ ಹತ್ತುವ ಸಾಧ್ಯತೆ ಕೂಡ ಇದೆ ಇದನ್ನು ನಾವು ಶಾರ್ಟ್ ಸರ್ಕಿಟ್ ಅಥವಾ ಮಂಡಲ ಕೂಡ ಅಂತ ಮಂಡಲ ಅಂತ ಮಂಡಲ ಅಂತ ಕೂಡ ಕಲಿತೇವೆ ಸೊ ಈ ಶಾರ್ಟ್ ಸರ್ಕಿಟ್ ಇಂದಾಗಿ ತುಂಬ ಕರೆಂಟ್ ಫ್ಲೋ ಆಗಿ ಇದು ಒಂದು ಓವರ್ಲೋಡಿಂಗ್ಗೆ ಕಾರಣ ಆಗುತ್ತೆ ಸರಿ ಇನ್ನೊಂದು ಕಾರಣ ಓವರ್ಲೋಡಿಂಗಿಗೆ ಯಾವುದು ಆಕ್ಸಿಡೆಂಟಲ್ ಸ್ಪೈಕ್ ಇನ್ ವೋಲ್ಟೇಜ್ ಸಪ್ಲೈ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದಾಗಿ ಕೆಲವು ಬಾರಿ ಎಲೆಕ್ಟ್ರಿಕ್ ಪೋಲ್ಗಳಲ್ಲಿ ಮರ ಬಿದ್ದು ಅಥವಾ ಥಂಡ ಲೈಟ್ನಿಂಗಿಂದಾಗಿ ಕೆಲವು ಬಾರಿ ವೋಲ್ಟೇಜ್ ಸ್ಪೈಕ್ ಆಕಸ್ಮಿಕ ಸಡನ್ನಾಗಿ ಜಾಸ್ತಿ ಆಗುತ್ತೆ ಸೊ ಅದರಿಂದ ಕೂಡ ಓವರ್ಲೋಡಿಂಗ್ ಸಾಧ್ಯತೆ ತುಂಬ ಜಾಸ್ತಿ ಇನ್ನೊಂದು ಲಾಸ್ಟ್ ಕಾರಣ ಏನಂದರೆ ಒಂದೇ ಸಾಕೆಟ್ಗೆ ನೀವು ಮಿಕ್ಸರ್ ಗ್ರೈಂಡರ್ ಟಿ ವಿ ಫ್ರಿಜ್ ಎಲ್ಲ ಒಂದೇ ಸಾಕೆಟ್ಗೆ ಜೋಡಿಸಿದ ಕನೆಕ್ಟ್ ಮಾಡಿದರೆ ಆಗ ಈ ಸಾಕೆಟಿಂಗ್ ತುಂಬ ಕರೆಂಟ್ ಪ್ರವಹಿಸುತ್ತದೆ ತುಂಬ ಕರೆಂಟ್ ಪಾಸ್ ಆಗಿ ಅದು ಕೂಡ ಓವರ್ಲೋಡಿಂಗ್ಗೆ ಕಾರಣ ಆಗುತ್ತೆ ಸೊ ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸೊ ನೋಡಿ ನಾವು ಇ ಇವೆಲ್ಲ ಕಾನ್ಸೆಪ್ಟ್ ಪರಿಕಲ್ಪನೆಗಳನ್ನು ಕವರ್ ಮಾಡಿದ್ದೇವೆ ಸಂಕ್ಷಿಕ್ ಸಂಕ್ಷಿಕ್ಷವಾಗಿ ಸಮ ಸಮರೈಸ್ ಮಾಡಿದ್ದೇನೆ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡಿದ್ದೇವೆ ಈಗ ನಿಮಗೆ ಇದು ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಪ್ಲೀಸ್ ಹೋಗಿ ನಮ್ಮದು ಒನ್ ಶಾರ್ಟ್ ವೀಡಿಯೋ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒನ್ ಶಾರ್ಟ್ ವಿಡಿಯೋ ಕೂಡ ಇದೆ ಸೊ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೇನೆ ಅದು ಕೂಡ ಹೋಗಿ ನೋಡಿ ಏನೇ ನಿಮಗೆ ಈ ವಿ ಈ ಚಾಪ್ಟರಲ್ಲಿ ಬರುವ ಎಲ್ಲ ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿರುವ ಕ್ವೆಶನ್ಸ್ಗಳ ಸೊಲ್ಯೂಷನ್ಸ್ ಅಥವಾ ಈ ಚಾಪ್ಟರಲ್ಲಿ ಕೇಳಿರುವ ಕಳೆದ ವರ್ಷ ಕಳೆದ ವರ್ಷದ ಪ್ರಶ್ನೆಗಳು ಅದರ ಪರಿಹಾರಗಳು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸಲ್ಲಿ ಹಾಕಿರ್ತೇನೆ ಸದ್ಯಕ್ಕೆ ಇಷ್ಟೇ ಥ್ಯಾಂಕ್ ಯು ಪ್ಲೀಸ್ ಈ ವಾಡಿ ವಿಚ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು